ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ವ್ಯಾಕರಣದ ಮಿನಿ ಮಾಕ್ ಟೆಸ್ಟ್ ಇವತ್ತು ಪಾರ್ಟ್ ಮೂರು ಮಾಡೋಣ. ಇವತ್ತು ಸಂಧಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ, ಸಮಾನತಾ ಪದಗಳ ಡಿಸ್ಕಸ್ ಮಾಡೋಣ, ಅನ್ಯ ದೇಶೀಯ ಪದಗಳು, ವಿರುದ್ಧ ಪದಗಳು, ಪಿ ಕ್ಯೂ ಆರ್ ಎಸ್ ನುಡಿಗಟ್ಟುಗಳು, ಒಂದಷ್ಟು ಪ್ಯಾಸೇಜ್ ಡಿಫ್ರೆಂಟ್ ಕ್ವಶನ್ಸ್ ಇದೆ ಬಂದಿರತಕ್ಕಂಥದ್ದು, ಇವೆಲ್ಲ ಡಿಸ್ಕಸ್ ಮಾಡೋಣ. ವೆರಿ ಇಂಪಾರ್ಟೆಂಟ್ ಎಸ್ ಡಿ ಎ ಎಕ್ಸಾಮ್ಗೆ ಮತ್ತೆ ಗ್ರೂಪ್ ಸಿ ಎಕ್ಸಾಮ್ಸ್ಗೆ. ಸಿ, ಇವತ್ತು ಪಿ ಕ್ಯೂ ಆರ್ ಎಸ್ ಅಲ್ಲಿ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ ಸ್ನೇಹಿತರೆ, ಎರಡು ಟೈಪ್ ಕ್ವಶನ್ಸ್ ನ ತಗೊಂಡಿದ್ದೀನಿ, ಎರಡರಿಂದ ಮೂರು ಟೈಪ್ ಕ್ವಶನ್ಸ್ ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಇವತ್ತು ಕೂಡ ತಗೊಂಡಿದ್ದೀನಿ, ಆ ಮೂರು ಟೈಪ್ ಕ್ವಶನ್ಸ್ ಕೂಡ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. ಸಮಾನಾರ್ಥಕ ಪದ, ವಿರುದ್ಧ ಪದ, ಅನ್ಯ ದೇಶೀಯ ಪದ, ಸಂಧಿಗಳು, ಈಗ ಇನ್ನೊಂದಷ್ಟು ಇದೆ, ಎಲ್ಲನೂ ಕೂಡ ಡಿಸ್ಕಸ್ ಮಾಡೋಣ. ನೀವು ಕೂಡ ಆನ್ಸರ್ ಮಾಡ್ತಾ ಹೋಗ್ಬೇಕು, ಬೇಗ ಬೇಗ ನಮ್ಮ ಜೊತೆ ಕೂಡ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕು. ಅಂಡ್ ಇದಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥದ್ದು ಪಾರ್ಟ್ ಒನ್ ಟೂ ಮಿನಿ ಮಾಕ್ ಟೆಸ್ಟ್, ಓಕೆ, ವಿಡಿಯೋ ಒನ್, ವಿಡಿಯೋ ಟೂ, ಅದೆಲ್ಲ ನೋಡಿಲ್ಲ ಅಂದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೆಳಗಡೆ ನಾನು ಲಿಂಕ್ ಆಗಿರ್ತೇನೆ. ಓಕೆ, ಡಿಸ್ಕ್ರಿಪ್ಷನ್ ಬಾಕ್ಸ್ ಈ ವಿಡಿಯೋದ ಕೆಳಗೆ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೋಡ್ಕೊಳ್ಳಿ. ಮತ್ತೆ ಬೇರೆ ಬೇರೆ ವ್ಯಾಕರಣದ ವಿಡಿಯೋಸ್ ಗಳು ಏನ್ ಮಾಡಿದ್ದೀವಿ ರೀಸೆಂಟ್ ಆಗಿ, ಎಲ್ಲದರದ್ದು ಲಿಂಕ್ ಕೂಡ ನಿಮ್ಗೆ ಅಲ್ಲಿರುತ್ತೆ. ತತ್ಸಮ ತದ್ಭವ ಆಗಿರ್ಬೋದು, ತದ್ದಿದಂತ ಕೃದಂತ ಆಗಿರ್ಬೋದು, ಅವ್ಯಯಗಳಾಗಿರ್ಬೋದು, ನುಡಿಗಟ್ಟೆಗಳಾಗಿರ್ಬೋದು, ಗಾದೆಗಳಾಗಿರ್ಬೋದು, ಸೊ ಬೇರೆ ಬೇರೆ ವ್ಯಾಕರಣಗಳ ರಿಲೇಟೆಡ್ ಒಂದು ಏಳರಿಂದ ಎಂಟು ಸೀರೀಸ್ ಗಳೇನೋ ಆಗಿದೆ. ಸೊ ಅವೆಲ್ಲನೂ ನೀವು ಲಿಂಕ್ ನಾನು ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ ಗೆ ಜಾಯ್ನ್ ಆಗಿ ಅದ್ರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕೂಡ ನೀವು ಅದನ್ನ ಆಕ್ಸೆಸ್ ಮಾಡಿ. ಫೈನ್, ಸೊ ಸ್ಟಾರ್ಟ್ ಮಾಡೋಣ ಸರ್, ಬನ್ನಿ. ಫಸ್ಟ್ ನಾನು ಏನ್ ಮಾಡಿದ್ರಿ, ಇಲ್ಲೊಂದು ವಿಶೇಷ ಅರ್ಥ ಅಂದ್ರೆ ಅರ್ಥ ಪದಗಳಿಗೆ ಅರ್ಥ, ವಿಶೇಷ ಅರ್ಥ ಅಂದ್ರೆ ಒಳ ಅರ್ಥನೇ ಹೇಳಬೇಕಿಲ್ಲಿ. ಓಕೆ, ಈಗ ಚುಚ್ಚುವುದು ಅಂದ್ರೆ ಏನು, ಅದರ ಅರ್ಥ, ಅದಕ್ಕೆ ಹೊಂದಿಕೆ ಆಗುವ ಅರ್ಥ ಹೇಳಬೇಕು. ಮೊದಲನೇ ಕ್ವಶನ್ ಬನ್ನಿ. ಚುಚ್ಚುವುದು ಅಂದ್ರೆ ಚಾಡಿ ಹೇಳುವುದು, ಇರಿಯುವುದು, ದೂರುವುದು, ಯಾವ್ದು ಕರೆಕ್ಟ್ ಇಲ್ಲಿ? ಸಿ, ಚುಚ್ಚುವುದು, ಚುಚ್ಚುವುದು ಅಂದ್ರೆ ಏನೋ, ಚುಚ್ಚು ಹೇಳ್ತಾನೆ, ಚುಚ್ಚು ಮಾತು ಹೇಳ್ತಾನೆ ಅಂದ ಅರ್ಥ ಏನು, ಚಾಡಿ ಹೇಳ್ತಾನೆ ಅಂತ. ಇರಿಯುವುದು ಅನ್ನೋದು ಬರಲ್ಲ ಇಲ್ಲಿ, ನಾನು ಹೇಳ್ತಾ ಇದ್ದೀನಿ. ಈ ಪದಕ್ಕೆ ಹೊಂದಿರುವ ಅರ್ಥ ಅಂದ್ರೆ ಪ್ರಾಪರ್ ಆಗಿರೋ ಅರ್ಥ ಹೊಡಿವೆ ಹೇಳ್ಬೇಕು ನಾವು. ಚಾಡಿ ಹೇಳುವುದು ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಆಳು, ಆಳು ಅಂದ್ರೆ ಏನು, ಅಳು ಅಲ್ಲ ಇದು, ಆಳು, ಆಳು ಅಂದ್ರೆ ನಮ್ಮನೆಯ ಆಳು ಅಂತಾರೆ. ಏನು ಆಳು ಅಂದ್ರೆ ಸೇವಕ, ಸೇವಕ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡಿ. ಪಡೆ ಎಂದರೆ ಏನು, ಪಡೆ ಅಂದ್ರೆ ಏನು? ಓಕೆ, ಆ ಸೈನಿಕ ಪಡೆ ಬಂತು ಅಲ್ವಾ, ಆ ದೇಶದ ಅಥವಾ ಮೊಘಲರ ಸೈನಿಕ ಪಡೆ ದಂಡೆತ್ತಿ ಬಂತು ಅಂತ ಹೇಳ್ತೀವಿ. ಪಡೆ ಅಂದ್ರೆ ಏನು, ಸೈನಿಕ ಅಲ್ಲ, ಪಡೆ ಅಂದ್ರೆ ಗುಂಪು, ಅಂದ್ರೆ ಆ ಸೈನ್ಯದ ಗುಂಪು. ಓಕೆ, ನೆಕ್ಸ್ಟ್ ಬನ್ನಿ. ಕಾಡು ಎಂದರೆ, ಕಾಡು ಅಂದ್ರೆ ಏನು, ಅರಣ್ಯ, ಇದು ಈಸಿ ಇದು. ಓಕೆ, ಅರಣ್ಯ. ನೆಕ್ಸ್ಟ್ ಬನ್ನಿ, ಜರ, ಜರ ಅಂದ್ರೆ ಏನು, ಜರ ಅಂದ್ರೆ ಮುಪ್ಪು, ಇಯಾಲಿಸು, ಗೋಳಾಡಿಸು ಅಂತ ಕೊಟ್ಟಿದ್ದೀನಿ. ಏನದು ಸರ್, ಜರ ಅನ್ನೋ ಪದಕ್ಕೆ ರೈಟ್ ಆನ್ಸರ್ ಗೋಳಾಡಿಸುವುದು. ಓಕೆ, ಗೋಳಾಡಿಸು ಇಸ್ ದ ರೈಟ್ ಆನ್ಸರ್. ಸರ ಅಂದ್ರೆ ಏನು, ಒಂದು ಆಭರಣ, ಶರ ಸ್ವರ. ಸರ ಅಂದ್ರೆ ಗೊತ್ತಿದೆ, ಮಹಿಳೆಯರು ಹಾಕೋತಾರೆ ಒಂದು ಆಭರಣ. ಸೊ ಇದು ಈಸಿ ಇತ್ತು ಅಲ್ವಾ, ಒಂದೆರಡು ಮಧ್ಯ ಮಧ್ಯೆ ಕಷ್ಟ ಅನ್ಸುತ್ತೆ, ಈಸಿ ಇತ್ತು. ಇದೆಲ್ಲ ಸಮಾನಾರ್ಥಕ ಪದ, ಇನ್ನೂ ತಗೋತೀವಿ. ಇದು ಒಳ ಅರ್ಥ, ಒಂದ್ ಸ್ವಲ್ಪ ಡೀಟೇಲ್ ಅರ್ಥ ನಾವು ಕೊಡಬೇಕು. ಸಮಾನಾರ್ಥಕ ಪದ ಅಂತ ಹೇಳ್ಬೋದು, ಬಟ್ ಅದ್ರ ಎಕ್ಸ್ಪ್ಲನೇಷನ್ ಕೇಳಿದ್ದು. ಈಗ ಬನ್ನಿ, ಸಂಧಿಗಳ ಬಗ್ಗೆ ಒಂದಷ್ಟು ಕ್ವಶನ್ ಸಾಲ್ವ್ ಮಾಡೋಣ. ಪಡುವಣ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ, ಆಗಮನ, ಗುಣಸಂಧಿನ, ಲೋಪನ, ಆದೇಶ ಸಂಧಿನ. ಫಸ್ಟ್ ಪಡುವಣನ ಬಿಡಿಸ್ಬೇಕು ಸ್ನೇಹಿತರೆ. ಪಡುವಣ ಹೆಂಗ್ ಬಿಡಿಸ್ತೀರ, ಪಡು ಪ್ಲಸ್ ವಣ ಅಂತ ಬಿಡಿಸ್ತೀರ, ಅಣ ಅಂತ ಬಿಡಿಸ್ತೀರ, ಪಡು ವಣ ಅಂತ ಬಿಡಿಸ್ತೀರ, ಹೆಂಗ್ ಬಿಡಿಸ್ತೀರ? ಫಸ್ಟ್ ಬಿಡಿಸಿ, ಇದು ಬಿಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದು ನಾವು ಬಿಡಿಸೋದು ಬೇಕಾಗಿಲ್ಲ, ಸುಮ್ಮನೆ ಟ್ರಿಕ್ ಹೇಳ್ಕೊಡ್ತೀನಿ, ಬಿಡಿಸೋದು ಬೇಕಾಗಿಲ್ಲ. ಇಲ್ಲಿ ವಾ ಇದೆ, ನೋಡಿದ ತಕ್ಷಣ ಹೇಳ್ಬಿಡುದು. ಪಡುವಣ, ಪಡುವಣ ಅಂದ್ರೆ ಏನು, ಪಡುವಣ, ಮೂಡಣ ಅಂದ್ರೆ, ಪಡುವಣ ಅಂದ್ರೆ ಪಶ್ಚಿಮ ಅಲ್ವಾ, ಪಡುವಣ, ಮೂಡಣ ಇವೆಲ್ಲ ನಾವು ಎಕ್ಸಾಂಪಲ್ ನೋಡಿದೀವಿ. ಆಗಮ ಸಂಧಿಗೆ ಎಕ್ಸಾಂಪಲ್ ನೋಡಿದೀವಿ. ಆಗಮ ಸಂಧಿ ಏನ್ ಹೇಳುತ್ತೆ, ಏನ್ ಹೇಳುತ್ತೆ ಆಗಮ ಸಂಧಿ? ಸ್ವರ, ಇಲ್ಲಿ ನೋಡಿ ನಿಮಗೆ ತೋರಿಸ್ತೇನೆ. ಸ್ವರ ಪ್ಲಸ್ ಸ್ವರ ಬಂದು ಮಧ್ಯದಲ್ಲಿ ಯಕಾರ ಅಥವಾ ವಕಾರಗ ಬಂದ್ರೆ ಅದನ್ನ ಆಗಮ ಸಂಧಿ ಅಂತ ಕರಿತೀವಿ. ಸ್ವರ ಪ್ಲಸ್ ಸ್ವರ ಬಂದು ಪೂರ್ವ ಪದರ ಸ್ವರಕ್ಕೆ ಅರ್ಥನೇ ಆದ್ರೆ ಲೋಪ ಸಂಧಿ ಅಂತ ಕರಿತೀವಿ. ಇಲ್ಲಿ ನೋಡಿ, ಸ್ವರ ಪ್ಲಸ್ ಸ್ವರ ಅಂದ್ರೆ ಇಲ್ಲಿ ಊ ಇರ್ಬೋದು ಅಥವಾ ಆ ಇರ್ಬೋದು, ಇದೆರಡು ಸ್ವರಗಳು ತಾನೆ ಅಲ್ಲ, ಸ್ವರಗಳು. ಸೊ ಇದು ಬಂದಾಗ ಏನಾಗುತ್ತೆ, ವಕಾರಗಮ ಆಗುತ್ತೆ. ಪಡು ಪ್ಲಸ್ ಅಣ, ಪಡುವಣ. ಓಕೆ, ಪಡು ಪ್ಲಸ್ ಪಡುವ ಪ್ಲಸ್ ಅಣ ಅಂತಾನು ಬರೀಬಹುದು. ಹೆಂಗ್ ಬರೀತಾರೆ, ಬಿಡಿಸಿ ಬಿಡಿಸಿ, ಇದನ್ನ ಹೆಂಗ್ ಬಿಡಿಸ್ತೀರಾ ಅಂತ ಕಮೆಂಟ್ ಮಾಡಿ, ಪಟಾಫಟ ಅಂತ ಕಮೆಂಟ್ ಮಾಡಿ. ಸೊ ಇದು ಯಾವ್ದು ಸರ್, ಆಗಮ ಸಂಧಿ. ಫೈನ್, ನೆಕ್ಸ್ಟ್ ಬನ್ನಿ. ಬಂಡೆಗಲ್ಲು, ನೋಡಿದ ತಕ್ಷಣ ಹೇಳ್ಬೋದು ಸರ್, ನೀವು ಪ್ರಾಕ್ಟೀಸ್ ಮಾಡಿದ್ರೆ ನೋಡಿದ ತಕ್ಷಣ ಹೇಳ್ಬೋದು ಇಂಥದ್ದುಗಳನ್ನ. ಈಗ ಬಂಡೆಗಲ್ಲು ಏನು, ಇಲ್ಲಿ ಗಾ ಇದೆ, ಗಾ ಇದ್ರೆ ಏನು, ಕಚಡ ತಪಗಳಿಗೆ ಗದಡ ತಪಗಳು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಬಂಡೆಗಲ್ಲು ಹೆಂಗ್ ಬಿಡಿಸ್ತೀರಿ, ಬಂಡೆ ಪ್ಲಸ್ ಕಲ್ಲು, ಇಲ್ಲಿ ಗಾ ಬದಲು ಕಾ ಬಂದಿದೆ ಅಲ್ಲ, ನೋಡಿ ಹಿಂದೆ ನೋಡಿ, ಇಲ್ಲೇ ಬನ್ನಿ. ವ್ಯಂಜನ ಪ್ಲಸ್ ವ್ಯಂಜನ ಸಂಧಿಗಳು ಆದೇಶ ಸಂಧಿಲಿ, ಇಲ್ಲಿ ನೋಡಿ, ಗಾಗೆ ಕಾ ಬರುತ್ತೆ, ಟಾಗೆ ದಾ ಬರುತ್ತೆ,
ಪಾಗೆ ಪಾ ಬಾ ಬರುತ್ತೆ ಹಿಂಗೆ ಬಂದ್ರೆ ಅದನ್ನ ಆದೇಶ ಸಂಧಿ ಅಂತ ಕರಿತೀವಿ. ಓಕೆ, ಇಲ್ಲಿ ಬಂಡೆಗಲ್ಲಲ್ಲಿ ಬಂಡೆ ಪ್ಲಸ್ ಕಲ್ಲು ಗಾಗೆ ಕಾ ಬಂದಿದೆ ಅಲ್ವಾ, ಗಾಗೆ ಏನ್ ಬಂದಿದೆ ಸರ್ ಇಲ್ಲಿ ಕಾ ಬಂದಿದೆ. ಸೊ ಏನಾಯ್ತು ಇದು ಆದೇಶ ಸಂಧಿ ಆಯ್ತು. ಎಸ್, ನೆಕ್ಸ್ಟ್ ಬನ್ನಿ ಇದಕ್ಕೆ ಆನ್ಸರ್ ಮಾಡಿ. ನೀಲಾಕಾಶ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ, ಬಿಡಿಸಿ ಫಸ್ಟ್. ನೀಲಾಕಾಶ ಹೆಂಗ್ ಬಿಡಿಸ್ತೀರಾ ಹೇಳಿ, ಬಿಡಿ ಕಮೆಂಟ್ ಮಾಡಿ. ನೀಲಿ ಪ್ಲಸ್ ಆಕಾಶ ಅಂತ ಹಾಕ್ತೀರಾ, ನೀಲ ಪ್ಲಸ್ ಆಕಾಶ ಅಂತ ಬಿಡಿಸ್ಬೋದು ಅಲ್ವಾ ಸರ್. ಎಸ್, ನೀಲ ಲಾ ಅಂದ್ರೆ ಆ ಇದೆ, ಪೂರ್ವ ಪದದ ಕೊನೆಯ ಇದು ಆ ಇದೆ, ಉತ್ತರ ಪದದ ಮೊದಲನೆಯ ಒಂದು ಆದಿ ಆದಿ. ಓಕೆ, ಆದಿ ಪದ ಆ ಇದೆ, ಆಕಾರ ಇದೆ. ಸೊ ಏನಾಯ್ತು ಇಲ್ಲಿ ಆ ಮುಂದೆ ಬಂದು ಅದೇನಾಯ್ತು, ಅದು ಆಕಾರವಾಗಿದೆ ಅಂದ್ರೆ ನೀಲಾಕಾಶ ಆಗಿದೆ. ನೀಲ ಪ್ಲಸ್ ಆಕಾಶ, ನೀಲಾಕಾಶ. ನೀಲ ಅಂದ್ರೆ ಇಲ್ಲಿ ಆ ಬರುತ್ತೆ. ಸೊ ಯಾವ್ದಿದು ಯಾವ ಸಂಧಿ ಫಟಾಫಟ ಅಂತ ಹೇಳಿ, ಸವರ್ಣ ದೀರ್ಘ ಸಂಧಿ ಅಲ್ವಾ, ಸವರ್ಣ ದೀರ್ಘ ಸಂಧಿ. ಇಲ್ಲಿ ನೋಡಿ, ಆ ಮುಂದೆ ಆ ಅಥವಾ ಈ ಮುಂದೆ ಈ, ಏನ್ ಬೇಕಾದ್ರೂ ಬರಬಹುದು ಇಲ್ಲಿ. ಆ ಇ ಉ ಮುಂದೆ ಆ ಈ ತರ ನಮಗೆ ಬಂದ್ರೆ, ಅಂದ್ರೆ ಪೂರ್ವ ಪದ ಅಂತ್ಯ ಉತ್ತರ ಪದದ ಆದಿ ಅಕ್ಷರಗಳಲ್ಲಿ ಈ ತರ ಬಂದ್ರೆ ಅದು ಆಕಾರ ಆಗ್ಬೇಕು, ಈಕಾರ ಆಗ್ಬೇಕು, ದೀರ್ಘ ಬರ್ಬೇಕು ಸರ್. ದೀರ್ಘ ಬರ್ಲಿಲ್ಲ ಅಂದ್ರೆ ಬೇರೆ ಸಂಧಿ ಆಗುತ್ತೆ, ದೀರ್ಘ ಬಂದ್ರೆ ಸವರ್ಣ ದೀರ್ಘ ಸಂಧಿ, ದೀರ್ಘ ಬರ್ಲಿಲ್ಲ ಅಂದ್ರೆ ಯಾವ ಸಂಧಿ, ಅದನ್ನು ಎಕ್ಸಾಂಪಲ್ ತಗೊಂಡಿದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು ಅಂತ. ಓಕೆ, ಸೊ ದಿಸ್ ಇಸ್ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಬನ್ನಿ, ಈ ಕೆಳಗಿನವುಗಳಲ್ಲಿ ಯಾವುದು ಸಂಸ್ಕೃತ ಸ್ವರ ಸಂಧಿಯಾಗಿರುವುದಿಲ್ಲ. ನಿಮ್ಗೆ ಗೊತ್ತಿರಬೇಕು ನಮ್ಮ ಕನ್ನಡ ಸಂಧಿ ಸಂಸ್ಕೃತ ಸಂಧಿ ಇದೆ. ಸಂಸ್ಕೃತ ಕನ್ನಡ ಸಂಧಿ ಅಂದ್ರೆ ಈಗ ತನ ತೋರಿಸ್ತೇನೆ ನಿಮ್ಗೆ, ಲೋಪ ಸಂಧಿ ಕನ್ನಡ ಸಂಧಿಗಳು ಹಿಂಗೆ ಕೇಳ್ತಾನೆ ಎಕ್ಸಾಂಪಲ್. ಓಕೆ, ಆಗಮ ಸಂಧಿ ಆದೇಶ ಸಂಧಿ, ಆಗಮ ಆದೇಶ ಸಂಧಿ ಅಲ್ವಾ ಸರ್. ಇದು ಕನ್ನಡ ಸಂಧಿಗಳು. ಸಂಸ್ಕೃತ ಸಂಧಿಗಳಲ್ಲಿ ನಮ್ಗೆ ಸಂಸ್ಕೃತ ಸಂಧಿಗಳಲ್ಲಿ ಯಾವುದು ಸವರ್ಣ ಎನ್ ಸಂಧಿ ಗುಣ ಸಂಧಿ ಜಸ್ತ್ವ ಚುಸ್ತ್ ಇವೆಲ್ಲ ಬರ್ತಾರೆ. ಸಂಸ್ಕೃತ ಸಂಧಿಲಿ ಕೂಡ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತಿದೆ. ಸೊ ಇಲ್ಲಿ ಯಾವುದು ವ್ಯಂಜನ ಸ್ವರ ಸಂಧಿ ಆಗಿರುವುದಿಲ್ಲ ಕೇಳಿದಾನೆ, ನೆಗೆಟಿವ್. ಓಕೆ, ಇದು ನೆಗೆಟಿವ್ ಸ್ಟೇಟ್ಮೆಂಟ್, ನೆಗೆಟಿವ್ ಆಗಿರುವುದಿಲ್ಲ ಅಂತ ಕೇಳಿರೋದು. ಸ್ವರ ಸಂಧಿ ಯಾವ್ದಲ್ಲ ಸರ್ ಇಲ್ಲಿ, ಲೋಪ ಸಂಧಿ ಅಲ್ಲ. ಯಾಕಂದ್ರೆ ಲೋಪ ಸಂಧಿ ಆಕ್ಚುಲಿ ಸಂಸ್ಕೃತ ಸಂಧಿನೇ ಅಲ್ಲ. ಓಕೆ, ಸಂಸ್ಕೃತ ಸಂಧಿನೇ ಅಲ್ಲ, ಇದು ಈಸಿ ಇತ್ತು. ಒಂದೊಂದ್ಸಲ ಏನ್ ಮಾಡ್ತಾನೆ, ಇದೇ ಆಪ್ಷನ್ ಅಲ್ಲಿ ನಿಮ್ಗೆ ಇದೇ ಆಪ್ಷನ್ ಅಲ್ಲಿ ನಿಮ್ಗೆ ಜಸ್ತ್ವ ಅಂತ ಕೊಡಬಹುದು, ಚುಸ್ತ್ವ ಅಂತ ಕೊಡಬಹುದು. ಅವಾಗ ಏನ್ ಮಾಡ್ತೀರಾ ಲೋಪ ಬದಲು. ಸೊ ನೀವು ತಿಳ್ಕೊಂಡಿರ್ಬೇಕು ಸ್ವರ ಸಂಧಿಗಳು ಸವರ್ಣ ಗುಣ ಮತ್ತೆ ವೃದ್ಧಿ ಮತ್ತೆ ಏನ್ ಸಂಧಿ, ನಾಲ್ಕು ಸಂಧಿಗಳು ಸ್ವರ ಸಂಧಿಗಳು ಸಂಸ್ಕೃತ ಸಂಧಿಲಿ. ವ್ಯಂಜನ ಸಂಧಿಗಳಲ್ಲಿ ಮೂರು ಸಂಧಿಗಳಿವೆ, ಯಾವ್ದಾದ್ರು ಒಂದು ಜಸ್ತ್ವ ಸಂಧಿ, ಎರಡು ಚುಸ್ತ್ವ ಸಂಧಿ, ಮೂರು ಅನುನಾಸಿಕ ಸಂಧಿಗಳು. ಸೊ ಈ ನಾಲ್ಕು ಸ್ವರ ಸಂಧಿಗಳು ಮೂರು ವ್ಯಂಜನ ಸಂಧಿಗಳು, ಇದು ಎರಡು ಸಂಸ್ಕೃತ ಸಂಧಿಗಳನ್ನ ಎರಡು ಭಾಗವಾಗಿ ಮಾಡ್ತೀನಿ. ಓಕೆ, ಗೊತ್ತಿರಬೇಕು ಸ್ವರ ಸಂಧಿ ಯಾವುದು ಅಂತ, ವ್ಯಂಜನ ಸಂಧಿಗಳು ಯಾವುದು ಅಂತ ನಿಮಗೆ ಗೊತ್ತಿರಬೇಕು. ಸವರ್ಣ ಗುಣ ವೃದ್ಧಿ ಮತ್ತೆ ಎನ್ ಸಂಧಿ ಏನು ಸರ್ ನಮ್ಗೆ, ಸ್ವರ ಸಂಧಿಗಳು ಸವರ್ಣ ಗುಣ ಎನ್ ಮತ್ತೆ ಇಲ್ಲಿ ಇನ್ನೊಂದು ಬೇಕು ಯಾವುದು ನಮ್ಗೆ, ವೃದ್ಧಿ ಸಂಧಿ. ಫೈನ್. ಸೊ ನೆಕ್ಸ್ಟ್ ಅಲ್ಲಿ ಮೂಟು ನೆಕ್ಸ್ಟ್ ಕ್ವಶನ್ ಬನ್ನಿ. ವಿದ್ಯುಕ್ತ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಹೇಳಿ ಸರ್. ವಿದ್ಯುಕ್ತನ ಬಿಡಿಸಿ, ಹೆಂಗ್ ಬಿಡಿಸ್ತೀರಾ ವಿದ್ಯುಕ್ತ? ನಾನು ಇದನ್ನೇ ಹೇಳಿದ್ ನಿಮ್ಗೆ, ಹೇಳಿ ಬಿಡಿಸಿ ನೋಡೋಣ. ವಿದ್ಯುಕ್ತ ಇಲ್ಲಿ ಹೆಂಗ್ ಬಿಡಿಸ್ತೇವೆ, ವಿಧಿ ಪ್ಲಸ್ ಅಯುಕ್ತ, ಅಯುಕ್ತ ಅಂತ ಬಿಡಿಸ್ಬೋದಾ? ವಿಧಿ ಪ್ಲಸ್ ಅಯುಕ್ತ ವಿದ್ಯುಕ್ತ ಅಲ್ವಾ, ವಿಧಿ ಪ್ಲಸ್ ಅಯುಕ್ತ. ಇಲ್ಲಿ ನೋಡಿ, ಇಲ್ಲಿ ಯಾ ಹಿಂಗ್ ಬಂದ ತಕ್ಷಣ ನಮ್ಗೆ ಗೊತ್ತಾಗ್ಬಿಡುತ್ತಿದ್ದು ಈ ಯಾವತ್ ವಿದ್ಯುಕ್ತ ಜ್ಯೋತಿಷ್ಯ ನೋಡಿ, ಜ್ಯೋತಿಷ್ಯ. ಓಕೆ, ಈ ತರ ಬಂದಾಗೆಲ್ಲ ನಮ್ಗೆ ಏನ್ ಗೊತ್ತಾಗುತ್ತೆ, ದಿಸ್ ಇಸ್ ಎಣ್ ಸಂಧಿ. ನಾವು ನೀವು ಇಷ್ಟೇ ಸಿಂಪಲ್ ಸರ್ ಇದು, ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅದನ್ನ ಬಿಡಿಸ್ಬೇಕಾದ್ರೆ ಅದನ್ನ ನೋಡಿದ ತಕ್ಷಣ ನೀವು ಹೇಳ್ಬಿಡ್ತೀರ ಅದು ಯಾವ ಸಂಧಿ ಅಂತ. ಎಣ್ ಸಂಧಿ ಏನ್ ಹೇಳುತ್ತೆ ಸರ್, ಎಣ್ ಸಂಧಿ ಏನ್ ಹೇಳ್ತ ನೋಡಿ, ಅತ್ಯವಸರ ಇಲ್ಲಿ ನೋಡಿ, ಜಾತ್ಯಾತೀತ ಕೋಟ್ಯಾಧೀಶ್ವರ ಇದೇ ಎಕ್ಸಾಂಪಲ್ ಬಂದಿದೆ. ಕೋಟ್ಯಾನು ಕೋಟಿ ಇವೆಲ್ಲ ಎಣ್ ಸಂಧಿ. ಹೆಂಗ್ ಎಣ್ ಸಂಧಿ ಆಗುತ್ತೆ, ಈ ಊಕಾರಗಳಿಗೆ ಸ್ವರಪರವಾದರೆ ಈ ಕಾರ್ಯಗಳಿಗೆ ಯಾಕಾರಗಳು ಊಕಾರಗಳಿಗೆ ವಕಾರಗಳು ಊಕಾರಕ್ಕೆ ಆಕಾರ ಬರುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಳ್ಳಿ, ಅತಿ ಅವಸರ ಅಂತಿದೆ. ಓಕೆ, ಅತಿ ಅವಸರ, ಅತಿಲಿ ಏನ್ ಬರುತ್ತೆ ಈ ಇದೆ, ಏನೋ ಅತಿ ಈ ಅಂತ ಬರುತ್ತೆ. ಯಾವ್ದು ಸರ್, ಪೂರ್ವ ಪದದ ಅಂತ್ಯ ಪದ. ಓಕೆ, ಇಲ್ಲಿ ಉತ್ತರ ಪದದ ಆದಿ ಪದದಲ್ಲಿ ಆ ಬಂದಿದೆ. ಸೊ ಇಲ್ಲಿ ಇದೆಯಲ್ಲ, ಈ ಕಾರ್ಯಗಳಿಗೆ ಏನ್ ಬಂದಿದೆ ಸರ್, ಆಕಾರಗಳು ಬಂದಾಗ ಅದೇನಾಗುತ್ತೆ, ಅತ್ಯವಸರ ಯಕಾರ ಬರುತ್ತೆ. ಓಕೆ, ಸಿಂಪಲ್. ಓಕೆ, ಯಕಾರಗಳು ಬರುತ್ತದೆ ಈ ಮತ್ತೆ ಈ ಕಾರಗಳಿಗೆ. ಊಕಾರಗಳಿಗೆ ಊ ಬಂದ್ರೆ ಏನಾಗುತ್ತೆ, ಅದು ವಕಾರ ಬರುತ್ತೆ. ಊಕಾರ ಬಂದ್ರೆ ಅಕಾರ ಋಕಾರ ಬರುತ್ತೆ. ಓಕೆ, ಅರ್ಕಾರ ಬರುತ್ತೆ.
ಸೊ ಇದು ಯಾವುದು ಏನ್ ಅನ್ಸತ್ತೆ ವಿದ್ಯುಕ್ತ ಓಕೆ ಹೆಂಗ್ ಬಿಡಿಸ್ತೀರಾ ವಿಧಿ ವಿಧಿ ಪ್ಲಸ್ ಅಯುಕ್ತ ಅಂತ ಬಿಡಿಸ್ತೀರಾ ಓಕೆ ವಿದ್ಯು ವಿದ್ಯುಕ್ತ ಅಯುಕ್ತ ಅಥವಾ ವಿತ್ ವಿತಿ ವಿಧಿ ಪ್ಲಸ್ ಯುಕ್ತ ಅಂತ ಬಿಡಿಸ್ತೀರಾ ಹೆಂಗ್ ಬಿಡಿಸ್ತೀರಾ ಯುಕ್ತ ಅಂತ ಬರಲ್ಲ ಅಯುಕ್ತ ಅಂತ ಬರುತ್ತೆ ಇದು ವಿಧಿ ಅಥವಾ ವಿತಿ ವಿತಿ ಪ್ಲಸ್ ಅಯುಕ್ತ ಅಂತ ಬರುತ್ತಾ ಹೆಂಗ್ ಬರುತ್ತೆ ಹೇಳಿ ಕಮೆಂಟ್ ಮಾಡಿ ಫಟಾಫಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ನೆಕ್ಸ್ಟ್ ಬನ್ನಿ ಸರ್ ನವೋದಯ ಎಂಬ ಪದದಲ್ಲಿ ಡ್ಯಾಶ್ ಸಂಧಿ ಇದೆ ಎಸ್ ಹೇಳಿ ಇದನ್ನ ಹೇಳಿ ಇದು ಈಸಿ ಇದು ಡೆಡ್ಲಿ ಈಸಿ ಕ್ವಶನ್ ಇದು ನವೋದಯ ಎಗೇನ್ ಇಲ್ಲಿ ನವ ಪ್ಲಸ್ ಉದಯ ಅಂತ ಬರೀಬಹುದು ಅಲ್ವಾ ನವ ಪ್ಲಸ್ ಉದಯ ಇಲ್ಲಿ ನವ ಪ್ಲಸ್ ಉದಯ ಅಂದ್ರೆ ನವ ಅಂದ್ರೆ ಇಲ್ಲಿ ಆ ಬಂತು ಹೂ ಬಂತು ಆ ಹೂ ಬಂದಾಗ ಏನಾಯ್ತು ಸರ್ ಓ ಆಯ್ತು ಏನೋ ಆ ಮುಂದೆ ಹೂ ಬಂದು ಓಕಾರ ಆದ್ರೆ ಏನಂತ ಹೇಳ್ತೀನಿ ಅವನ್ನ ಗುಣಸಂಧಿ ಇದೇ ಡಿಫ್ರೆನ್ಸ್ ನಮಗೆ ಸಿ ನಮಗೆ ಗುಣಸಂಧಿಗೂ ಸವರ್ಣ ದೀರ್ಘಸಂಧಿಗೂ ಡಿಫ್ರೆನ್ಸ್ ಇದೆ ಇಲ್ಲೂ ಕೂಡ ನಿಮ್ಗೆ ದೀರ್ಘ ಇದೆ ದೀರ್ಘ ಇದ್ರೂ ಕೂಡ ಇಲ್ಲಿ ಕೂಡಿಸಿದಾಗ ಇಲ್ಲಿ ಬೇರೆ ಬೇರೆ ಇದಕ್ಕೆ ಬೇರೆ ಒಂದು ಓಕಾರ ಬರುತ್ತೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ನೋಡಿ ಈಗ ಆ ಕಾರಗಳಿಗೆ ಈ ಕಾರ ಬಂದ್ರೆ ಏ ಕಾರ ಬರುತ್ತೆ ಈಗ ನಮ್ಗೆ ಇಲ್ಲಿ ಏನ್ ಬಂದಿದ್ದು ಆ ಕಾರ ಮುಂದೆ ಊಕಾರ ಬಂತು ಸೊ ಆ ಕಾರ ಮುಂದೆ ಊಕಾರ ಎಲ್ಲಿದೆ ನೋಡಿ ಆ ಕಾರಗಳಿಗೆ ಈ ಬಂದ್ರೆ ಉ ಏ ಆಗುತ್ತೆ ಅದೇ ಆ ಕಾರಗಳಿಗೆ ಊ ಬಂದ್ರೆ ಅದು ಓಕಾರ ಆಗುತ್ತೆ ಸೊ ದಟ್ ಇಸ್ ಕಾಲ್ಡ್ ಗುಣಸಂಧಿ ಅಥವಾ ಇದೇ ಆ ಕಾರಗಳ ಮುಂದೆ ಉತ್ತರ ಪದದಲ್ಲಿ ಆದಿ ನಮ್ಗೆ ರೂಕಾರ ಬಂದ್ರೆ ಅದು ಅರ್ಕಾರ ಆಗುತ್ತೆ ಸೂರ್ಯೋದಯ ನೋಡಿ ಸೂರ್ಯೋದಯ ಇದನ್ನ ಬಿಡಿಸಿದಾಗ ನಿಮ್ಗೆ ಗೊತ್ತಾಗುತ್ತೆ ಸೂರ್ಯೋದಯ ಅಂದ ತಕ್ಷಣ ನೀವು ಏನ್ ಸಂಧಿ ಅಂತ ಹೇಳಕ್ಕಾಗಲ್ಲ ಇದು ಗುಣಸಂಧಿ ಇದು ಓಕೆ ಸೊ ರೈಟ್ ಆನ್ಸರ್ ಯಾವ ಸರ್ ನವೋದಯ ಗುಣಸಂಧಿ ಓಕೆ ನೆಕ್ಸ್ಟ್ ಒನ್ ಕೆಳಗೆ ಕೊಟ್ಟ ಶಬ್ದಗಳಿಗೆ ನಾಲ್ಕು ರೂಪದಲ್ಲಿ ಸಮಾನಾರ್ಥವಾದ ಅಥವಾ ಅತಿ ಸಮೀಪದ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಎಗೇನ್ ಇಲ್ಲಿ ನಮ್ಗೆ ಏನ್ ಕೇಳಿದ್ದಾನೆ ಸಮಾನಾರ್ಥಕ ಪದ ಕೇಳಿದ್ದಾನೆ ಅನುಪಮ ಅಂದ್ರೆ ಏನು ಅನುಪಮ ಏನು ಸರ್ ಅನುಪಮ ಅಂದ್ರೆ ಅನುಕರಿಸುವ ಹೋಲಿಕೆ ಇಲ್ಲದ ಶ್ರೇಷ್ಠವಾದ ಉಪ್ಪಿಟ್ಟು ಅಲ್ಲದ ರೈಟ್ ಆನ್ಸರ್ ಏನು ಅನುಪಮ ಅಂದ್ರೆ ಕಂಪೇರ್ ಮಾಡಕ್ಕಾಗಲ್ಲ ಅಂತ ಅಂದ್ರೆ ಹೋಲಿಕೆ ಇಲ್ಲದ ಇಸ್ ದ ರೈಟ್ ಆನ್ಸರ್ ಓಕೆ ಹೋಲಿಕೆ ಇಲ್ಲದ ನೆಕ್ಸ್ಟ್ ಬನ್ನಿ ಕಾಕತಾಳೀಯ ಅಂದ್ರೆ ಏನು ಕಾಕತಾಳಿ ಸಮಾನಾರ್ಥಕ ಪದ ಏನು ಕಾಗೆ ಹೆಜ್ಜೆ ಒಂದು ಬಗೆಯ ತಾಳ ಕಪ್ಪಾದ ತಾಳ ಅಕಸ್ಮಾತ್ ಎಸ್ ಕಾಕತಾಳೀಯ ಅಂದ್ರೇನು ನಾನು ಈ ಕೆಲಸ ಮಾಡಿದೆ ಈ ಕೆಲಸ ಆಗೋಯ್ತು ಅಂದ್ರೆ ಅವ್ರು ಬಂದ್ರು ಸೈನ್ ಹಾಕೋದ್ರು ಅಂದ್ರೆ ಕಾಕತಾಳೀಯವಾಗಿ ಅವ್ರು ಅಕಸ್ಮಾತ್ ಆಗಿ ಬಂದ್ರು ಅನ್ನೋ ರೀತಿ ಸೊ ರೈಟ್ ಆನ್ಸರ್ ಏನು ಸರ್ ಇಲ್ಲಿ ಬಿ ಈಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಬನ್ ಗಾಳಿಗ ಎಂದ್ರೇನು ಸರ್ ವೆರಿ ಇಂಪಾರ್ಟೆಂಟ್ ಇದು ನಾನು ತುಂಬಾ ಕಡೆ ಸರ್ಚ್ ಮಾಡಿದೆ ಎಲ್ಲೂ ಕರೆಕ್ಟ್ ಆನ್ಸರ್ ಸಿಕ್ತಿಲ್ಲ ಬಟ್ ಒಬ್ರು ನನಗೆ ಏನ್ ಹೇಳಿದ್ರು ಅಂದ್ರೆ ಇದನ್ನ ಗಾಳಿಗ ಎಂದರೆ ಅದಕ್ ಅರ್ಥ ಏನು ಅಂದ್ರೆ ಗಾಣಿಗಾಲ ಇದು ಗಾಳಿಗ ಅಂತಿದೆ ಗಾಳಿ ಗಾಳ ಅಂದ್ರೆ ಗಾಳ ಬೇರೆ ಗಾಳಿಗ ಅಂದ್ರೆ ದೆವ್ವ ಅನ್ನೋ ರೀತಿ ಒಂದಷ್ಟು ಜನ ಹೇಳಿದ್ರು ಓಕೆ ನಮ್ಗೆ ಗಾಳಿಗ ಅನ್ನೋದು ಡಿಸ್ಟಲ್ ನನಗೆ ಒಂದೆರಡು ಡಿಸ್ಟಲ್ ಸಿಕ್ಲಿಲ್ಲ ಇದು ಓಕೆ ಸೊ ಇಲ್ಲಿ ಗಾಳಿಗ ಅಂದಾಗ ಗಾಣಿಗ ಬೇರೆ ಗಾಣಿಗ ಅಂದ್ರೆ ಗಾಣ ಅಂದ್ರೆ ಎಣ್ಣೆ ತೆಗಿಯೋನು ಗಾಣಿಗ ಅಂದ್ರೆ ಎಣ್ಣೆ ತೆಗಿಯೋನು ಇದು ಬೇರೆ ಗಾಳಿಗ ಅಂದ್ರೆ ದನ ಕಾಯುವವನು ಗೋವನ್ನು ಮಾರುವವನು ಗೋಮಳಕ್ಕೆ ಸಂಬಂಧಿಸಿದವರು ಹಸು ಸಾಕಿ ಹಾಲು ಮಾರುವ ವ್ಯಕ್ತಿ ಇದು ರೈಟ್ ಆನ್ಸರ್ ಡಿ ಸೊ ಒಬ್ರು ನನಗೆ ಇದನ್ನ ಹೇಳೋರು ಹಸು ಸಾಕಿ ಹಾಲು ಮಾರುವ ವ್ಯಕ್ತಿಗೂ ಕೂಡ ಅಂತಾರೆ ಅಂತ ಗಾಳಿಗ ಅಂತ ಸೊ ಡಿ ಈಸ್ ದ ರೈಟ್ ಆನ್ಸರ್ ಆಗುತ್ತೆ ಓಕೆ ನಿಮ್ಗೆ ಏನಾದ್ರು ಗೊತ್ತಿದೆ ಕರೆಕ್ಟ್ ಆಗಿ ಎಸ್ ಆನ್ಸರ್ ಮಾಡಿ ಸೊ ಇಲ್ಲಿ ಗಾಳಿಗ ಅಂದ್ರೆ ಹಸು ಸಾಕಿ ಹಾಲು ಮಾರುವ ವ್ಯಕ್ತಿಯವನು ಓಕೆ ಗಾಣಿಗ ಅಲ್ಲ ಗಾಳಿಗ ನೆಕ್ಸ್ಟ್ ಒನ್ ಚತುರ್ವರ್ಣ್ಯ ಅಂದ್ರೆ ನಾಲ್ಕು ವರ್ಣಗಳು ನಾಲ್ಕು ಬಣ್ಣಗಳಿಂದ ಕೂಡಿದ್ದು ಚತುರ ಜಾತಿಗೆ ಸಂಬಂಧಿಸಿದ ಪ್ರಕಾಶಮಾನದ ಬಣ್ಣ ನಾಲ್ಕು ಜಾತಿ ಏನು ಚತುರ್ವರ್ಣ್ಯ ಆಕ್ಚುಲಿ ನಾಲ್ಕು ಬಣ್ಣ ಅಂದ ತಕ್ಷಣ ನೀವು ಇದನ್ನ ಹಾಕಿದ್ರೆ ತಪ್ಪಾಗುತ್ತೆ ಓಕೆ ಅರ್ಥ ಒಳಗಿನ ಅರ್ಥ ನಮ್ಗೆ ನಾಲ್ಕು ಜಾತಿ ಬ್ರಾಹ್ಮಣ ಕ್ಷತ್ರಿಯ ವೈದ್ಯ ಶೂದ್ರ ಸೊ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಬನ್ನಿ ಅವರ್ಣನೀಯ ಅಂದ್ರೇನು ಅವರ್ಣನೀಯ ಅಂದ್ರೆ ಹೊಗಳು ಸಾಧ್ಯವಿಲ್ಲ ಬಣ್ಣವಿಲ್ಲದ್ದು ಆ ಎಂಬ ಅಕ್ಷರವುಳ್ಳ ಬಣ್ಣಿಸಲು ಸಾಧ್ಯವಿಲ್ಲ ಸಿ ವರ್ಣನೆ ಮಾಡ್ತಕ್ಕಂಥದ್ದು ವರ್ಣನೀಯ ಅಂದ್ರೆ ಅವರ್ಣನೀಯ ಅಂದ್ರೆ ಮಾಡಕ್ಕಾಗಲ್ಲ ಅಂದ್ರೆ ಬಣ್ಣಿಸಲು ಸಾಧ್ಯವಿಲ್ಲ ಸೊ ಡಿ ಇಸ್ ದ ರೈಟ್ ಆನ್ಸರ್ ಓಕೆ ಸೊ ಡಿ ಇಸ್ ದ ರೈಟ್ ಆನ್ಸರ್ ಸಮಾನಾರ್ಥಕ ಪದ ಆಯ್ತು ವಿರುದ್ಧ ಪದಕ್ಕೆ ಬರೋಣ ಬನ್ನಿ ಸರ್ ವಿರುದ್ಧ ಪದಗಳಲ್ಲಿ ಮೊದಲನೇ ನೋಡಿ ಸುಪ್ರಸಿದ್ಧ ಸುಪ್ರಸಿದ್ಧ ವಿರುದ್ಧ ಪದ ಯಾವುದು ಕುಪ್ರಸಿದ್ಧ ಅಪ್ರಸಿದ್ಧ ಪ್ರಸಿದ್ಧ ದಪ್ರಸಿದ್ಧ ಸೊ ಇಲ್ಲಿ ತುಂಬಾ ಜನ ಅಪ್ರಸಿದ್ಧ ಅಂತ ಆಗ್ತಾರೆ ತಪ್ಪಾಗುತ್ತೆ ಸುಪ್ರಸಿದ್ಧಾಗ ರೈಟ್ ಆನ್ಸರ್ ವಿರುದ್ಧ ಪದ ಕುಪ್ರಸಿದ್ಧ ಯಾಕಂದ್ರೆ ಪ್ರಸಿದ್ಧಾಗ ಅಪ್ರಸಿದ್ಧ ಈಗ ಸಿಂಪಲ್ ಆ ವ್ಯಕ್ತಿ ಪ್ರಸಿದ್ಧ ಸುಪ್ರಸಿದ್ಧ ಅಂದ್ರೆ ಪ್ರಸಿದ್ಧಕ್ಕಿಂತ ಇನ್ನು ಜಾಸ್ತಿ ತುಂಬಾ ಅವನು ಏನೋ ತುಂಬಾ ಅವನು ಪ್ರತಿಷ್ಠಿತ ಅವನು ಅದಕ್ಕಿಂತ ಜಾಸ್ತಿ ಅನ್ನೋ ರೀತಿ ಅದಕ್ಕೆ ವಿರುದ್ಧ ಪದ ನಾವು ಹೇಳ್ಬೇಕು ಅಂದ್ರೆ ಅಪ್ರಸಿದ್ಧ ಅಂದ್ರೆ ಅವನ್ ಪ್ರಸಿದ್ಧ ಅಲ್ಲ ಅಂತ
ಅಲ್ವಾ? ಅಪ್ರಸಿದ್ಧ ಅಂದ್ರೆ ಸ್ನೇಹಿತರೆ ಪ್ರಸಿದ್ಧ ಅಲ್ಲ ಅಂತ. ಆದ್ರೆ ಇಲ್ಲಿ ಅಪ್ರಸಿದ್ಧಕ್ಕಿಂತ ಕಮ್ಮಿ ಯಾರೋ ಕುಪ್ರಸಿದ್ಧ. ಸೊ ಸುಪ್ರಸಿದ್ಧಕ್ಕೆ ವಿರುದ್ಧ ಪದ ಯಾವುದು? ಕುಪ್ರಸಿದ್ಧ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಇದು ಇದು ವಿರುದ್ಧ ಪದಗಳು, ಇದೆರಡಕ್ಕೆ ಇದು ವಿರುದ್ಧ ಪದ. ಸುಪ್ರಸಿದ್ಧಕ್ಕೆ ಕುಪ್ರಸಿದ್ಧ ವಿರುದ್ಧ ಪದ. ನೆಕ್ಸ್ಟ್ ಬನ್ನಿ ಬಾಲ. ಬಾಲಗೆ ವಿರುದ್ಧ ಪದ ಯಾವುದು? ದೊಡ್ಡ ಗಟ್ಟಿ ವೃದ್ಧ ಕಾಲ. ಅದ್ರ ವಿರುದ್ಧ ಪದ ಹೇಳಿ ಫಟಾಫಟ ಅಂತ ಹೇಳಿ. ಬಾಲ ಅಂದ್ರೆ ವೃದ್ಧ ಅಂತ ವಿರುದ್ಧ ಪದ. ಸಿ ಬಾಲ ಅಂದ್ರೆ ಏನು ಸರ್? ಬಾಲ, ಬಾಲಕ. ಸೊ ಈ ರೀತಿ. ಸೊ ಇದಕ್ಕೆ ವಿರುದ್ಧ ಪದ ವೃದ್ಧ. ಗಟ್ಟಿ ಅಲ್ಲ, ದೊಡ್ಡ ಅಲ್ಲ, ಕಾಲ ಅಲ್ಲ, ವೃದ್ಧ ಅದರ ವಿರುದ್ಧ ಪದ. ನೆಕ್ಸ್ಟ್ ದುಡುಕು. ದುಡುಕು ಅಂದ್ರೆ ನಾವೇನ್ ಮಾಡೋದು? ದುಡುಕ್ಬಿಟ್ಟೆ, ಅರ್ಜೆಂಟ್ ಮಾಡ್ಬಿಟ್ಟೆ. ಸೊ ಅದಕ್ಕೆ ವಿರುದ್ಧ ಪದ ಏನು? ನಿಧಾನಿಸು, ಮತ್ತಗೆ ಹಾಡು, ಸಿಡುಕು, ಸಮಾಧಿಸು. ಸೊ ಅಲ್ಲಿಗೆ ಅರ್ಥ ಏನು? ಸಮಾಧಾನಿಸು, ನಿಧಾನಿಸು, ಮತ್ತಗೆ ಅಂದ್ರೆ ನನ್ ಅರ್ಜೆಂಟ್ ಅಂದ್ರೆ ಅರ್ಜೆಂಟ್ ಮಾಡ್ಬೇಡ, ಸ್ಲೋ ಮಾಡ್ಬೇಕು ಅಂದ್ರೆ ನಿಧಾನ ಮಾಡ್ಬೇಕು. ಸೊ ನಿಧಾನಿಸು ಇಸ್ ದ ರೈಟ್ ಆನ್ಸರ್. ಕಳಂಕ. ಕಳಂಕಗೆ ವಿರುದ್ಧ ಪದ ಏನು? ಹೊಲಸು, ನಿರ್ಮಲ, ನಿಷ್ಕಳಂಕ, ಕಲೆ. ಸೊ ಕಳಂಕ ಆಗಿದೆ ಅಂದ್ರೆ ಕಳಂಕ ಅಲ್ಲದೆ ಇರುವಂತಕ್ಕ ಏನಂತ ಕರಿತೇವೆ ನಾವು? ನಿಷ್ಕಳಂಕ. ಕೋಮಲ. ಕೋಮಲಕ್ಕೆ ವಿರುದ್ಧ ಪದ ಏನು? ಕೋಮಲ, ಈಗ ನೋಡಿ, ನನ್ನಾಕೆಯ ತ್ವಚೆ ಕೋಮಲವಾಗಿದೆ ಅಂದ್ರೆ ಅವಳ ತ್ವಚೆ ಏನಾಗಿದೆ? ಕೋಮಲ ಅಂದ್ರೆ ಸಾಫ್ಟ್ ಆಗಿದೆ ಅನ್ನೋ ರೀತಿ. ಸೊ ಸಾಫ್ಟ್ ಆಗಿಲ್ಲ ಅಂದ್ರೆ ಗಟ್ಟಿ ಅಂತ ಕರೆಯಲ್ಲ ನಾವು, ಬಿರುಸು ಅಂತ ಕರೆಯಲ್ಲ, ನಿರ್ಮಲ ಅಂತ ಕರೆಯಲ್ಲ, ಕಠಿಣ. ಕಠಿಣ ಗಟ್ಟಿಯ ಕರೆಕ್ಟ್ ಪದ ಅಲ್ಲ ಅದು, ಕಠಿಣ. ಕೋಮಲಗೆ ವಿರುದ್ಧ ಪದ ಯಾವುದು ಸರ್? ಕಠಿಣ. ಓಕೆ, ನೆಕ್ಸ್ಟ್ ಬಂದು ಕೆಳಗೆ ಕೊಟ್ಟಿರುವ ನಾಲ್ಕು ಪದಗಳಲ್ಲಿ ಮೂರು ಪದಗಳಿಗೆ ಒಂದಲ್ಲ ಒಂದು ಸಮಾನವಾದ ಅಂಶವಿದೆ, ಆದರೆ ಪದ ಮಾತ್ರ ಈ ಮೂಲ ಪದಗಳಿಂದ ಭಿನ್ನವಾಗಿ ಉಳಿಯುತ್ತದೆ, ಅದು ಯಾವುದು ಎಂಬುದನ್ನು ಗುರುತಿಸಿ. ಕೆಳಗೆ ಕೊಟ್ಟಿರೋ ನಾಲ್ಕು ಪದಗಳಲ್ಲಿ ಮೂರು ಪದಗಳಿಗೆ ಒಂದಲ್ಲ ಒಂದು ಸಮಾನವಾದ ಅಂಶವಿದೆ, ಆದರೆ ಈ ಪದ ನೋಡಿ ಅಂದ್ರೆ ಗುಂಪಿಗೆ ಸೇರದ ಪದ ಇದು. ಇಲ್ಲಿ ಮೊದಲನೇ ನೋಡಿ, ಕೃಷ್ಣ, ಗೋದಾವರಿ, ಬ್ರಹ್ಮಪುತ್ರ, ಕಾವೇರಿ, ಯಾವ್ದು ಗುಂಪಿಗೆ ಸೇರದ? ನಾವು ಇಲ್ಲಿ ಇದರಲ್ಲಿ ತುಂಬಾ ಜನ ತಪ್ಪು ಮಾಡ್ಬಿಡ್ತಾರೆ. ಈಸಿ ಸರ್, ಡೆಡ್ಲಿ ಈಸಿ ಕ್ವಶನ್ಸ್ ಇರುತ್ತೆ, ತುಂಬಾ ಜನ ತಪ್ಪು ಮಾಡ್ಬಿಡ್ತಾರೆ ಅಂತ ಕ್ವಶನ್ಸ್ ನ. ಸಿ ಕೃಷ್ಣ, ಗೋದಾವರಿ, ಬ್ರಹ್ಮಪುತ್ರ, ಕಾವೇರಿ. ಇಲ್ಲಿ ಕೃಷ್ಣ, ಗೋದಾವರಿ, ಕಾವೇರಿ ನಮ್ಮ ದಕ್ಷಿಣ ಭಾರತ ನದಿಗಳು ಅಲ್ವಾ, ಬ್ರಹ್ಮಪುತ್ರ ಉತ್ತರ ಭಾರತ ನದಿಗಳು. ಸೊ ಇದು ಗುಂಪಿಗೆ ಸೇರಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ತ್ರಿಕೋಣ, ಗೋಳ, ಚೌಕೋನ, ವೃತ್ತ. ಇಲ್ಲಿ ನೋಡಿ ತ್ರಿಕೋಣ, ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್, ಆನ್ಸರ್ ಮಾಡಿ, ಯಾವ್ದು ಸೇರಲ್ಲ ಫಟಾಫಟ ಅಂತ ಆನ್ಸರ್ ಮಾಡಿ ಸ್ನೇಹಿತರೆ. ಈಗ ನಮ್ಮ ಜಾಮಿಟ್ರಿ ಅಲ್ವಾ, ನಮ್ಮ ಜಾಮಿಟ್ರಿ ಅಂದ್ರೆ ಏನ್ ಹೇಳ್ತೀವಿ? ರೇಖಾಗಣಿತ. ಅಲ್ಲಿ ತ್ರಿಕೋನ ಬರುತ್ತೆ ಅಲ್ವಾ, ವೃತ್ತನೂ ಬರುತ್ತೆ. ಚೌಕೋನ ಅಂತಂದ್ರೆ ಚೌಕ ಕೋನ ಅಂದ್ರೆ ನಾಲ್ಕು ಕೋನಗಳು ಇರ್ತಕ್ಕಂಥದ್ದು, ಅಂದ್ರೆ ಅದು ರೆಕ್ಟ್ಯಾಂಗ್ಯುಲರ್ ಆಯತ ಆಗಿರ್ಬೋದು ಅಥವಾ ನಮ್ಗೆ ಚತುರ್ಭುಜ ಆಗಿರ್ಬೋದು. ಅಂದ್ರೆ ಗೋಳ ಅಂತ ನಾವು ನಮ್ಮ ಜಾಮಿಟ್ರಿ ಕರೆಯಲ್ಲ, ಏನಂತ ಕರಿತೀವಿ ನಾವು ಗೋಳ? ಗೋಳ ಅಂತ ಕರೆಯೋದು ನಾವು ಭೂಗೋಳದಲ್ಲಿ, ಅಂದ್ರೆ ಜಿಯೋಗ್ರಫಿ ಕರೆಯೋದು. ಸೊ ಹಾಗಾಗಿ ಗೋಳ ಸೇರಲ್ಲ. ಓಕೆ, ನೆಕ್ಸ್ಟ್ ಬನ್ನಿ, ಹಿಡಿತ, ತುಡಿತ, ಕಡತ, ಹೊಡೆದ. ನೋಡಿ, ಹಿಡಿತ, ತುಡಿತ, ಕಡತ ಅಂತಂದ್ರೆ ಇವೆಲ್ಲ ಒಂಥರ ಪ್ರಾಸ ತರನು ಇದೆ, ಜೊತೆಗೆ ಇದೆಲ್ಲ ಒಂದು ನಮಗೆ ಕಡತ ಅಂತಂದ್ರೇನು ಒಂದು ಡಾಕ್ಯುಮೆಂಟ್, ತುಡಿತ ಅಂದ್ರೇನು ಏನೋ ಒಂದು ಮಾಡ್ಬೇಕು ಅಂತಕ್ಕಂಥದ್ದು ಹಿಡಿತ. ಇಲ್ಲಿ ಹೊಡೆದ ಅಂತಕ್ಕಂಥದ್ದು ಒಂಥರ ಡಿಫ್ರೆಂಟ್ ಮೀನಿಂಗ್ ಕೊಡ್ತಾ ಇದೆ. ಸೊ ಇದು ನಮಗೆ ಸೇರಲ್ಲ. ನೆಕ್ಸ್ಟ್ ಆಹಾರ, ವಿಹಾರ, ಅಧ್ಯಾಹಾರ, ಪ್ರಹಾರ. ಎಗೇನ್ ಇಲ್ಲಿ ಎಲ್ಲ ಒಂದು ಪಾಸಿಟಿವ್ ಇದ್ರೆ ಅಧ್ಯಾಹಾರ ಅಂತಕ್ಕಂಥದ್ದು ಒಂದ್ ರೀತಿ ನಮ್ಗೆ ನೆಗೆಟಿವ್ ರೀತಿ ತೋರಿಸ್ತಾ ಇದೆ, ಅಂದ್ರೆ ಒಂದ್ ರೀತಿ ವಿರುದ್ಧ ಪದ ರೀತಿ ತೋರಿಸ್ತಾ ಇದೆ. ಸೊ ಇದು ನಮಗೆ ಸೇರಲ್ಲ. ಓಕೆ, ಸಿಂಪಲ್. ಬ್ರಹ್ಮಗಣ, ಭೂತಗಣ, ವಿಷ್ಣುಗಣ, ರುದ್ರಗಣ, ವೆರಿ ಈಸಿ. ಇದು ನೀವು ಲಾಸ್ಟ್ ವೀಡಿಯೋ ನಮ್ಮ ವಿಡಿಯೋಸ್ ಫಾಲೋ ಮಾಡ್ತಿದ್ರೆ ಗೊತ್ತಾಗುತ್ತೆ, ನಾನು ನಿಮಗೆ ಇದನ್ನ ಹೇಳಿದೆ ಕೂಡ. ಏನೋ ನಮ್ಮ ದ್ರಾವಿಡ ಛಂದಸ್ಸಿನಲ್ಲಿ ಏನಂತ ಕರಿತೀವಿ? ಅಂಶಗಣ, ಏನೋ ಅಂಶ ಅಂತಿದೆ. ಅಂಶಗಣದಲ್ಲಿ ಮೂರು ವಿಧ ಇದೆ, ಬ್ರಹ್ಮಗಣ ಇದೆ, ವಿಷ್ಣುಗಣ ಇದೆ, ರುದ್ರಗಣ ಇದೆ. ಸೊ ಭೂತಗಣ ಅಲ್ಲ. ಸೊ ಅದಕ್ಕಾಗಿ ಭೂತಗಣ ಸೇರಲ್ಲ. ನೋಡಿದ್ರ ನಮ್ಮ ಗ್ರಾಮರು ತಗೊಂಡ್ ಹಾಕ್ಬಿಟ್ಟ ಗುಂಪಿಗೆ ಸೇರಿದ ಪದದಲ್ಲಿ. ಈಗ ಇಲ್ಲಿ ಇನ್ನೊಂದು ಹಾಕ್ಬೋದು, ಸ್ವರ ಸಂಧಿಗಳು, ವ್ಯಂಜನ ಸಂಧಿಗಳ ಬಗ್ಗೆ ಹಾಕ್ಬೋದು, ಸವರ್ಣ ಅಂದ್ರೆ ನಮ್ಮ ಸಂಸ್ಕೃತ ಸಂಧಿಲಿ, ಅಥವಾ ಕನ್ನಡ ಸಂಧಿಗಳಲ್ಲಿ ತಗೊಬಂದು ನಿಮ್ಗೆ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ಸಂಸ್ಕೃತ ಕನ್ನಡ ಸಂಧಿಗಳನ್ನ ಮಿಕ್ಸ್ ಮಾಡಿ ಗುಂಪಿಗೆ ಸೇರದ ಪದ ಯಾವ್ದು ಅಂತ ಕಂಡಿಡಿ ಅಂತ ಹೇಳ್ಬೋದು. ಅಥವಾ ಇಲ್ಲಿ ಏನ್ ಮಾಡ್ಬೋದು ಅವನು, ವ್ಯಾಕರಣ ತಂದ ಹಾಕ್ಬಿಟ್ಟು ಏನ್ ಹಾಕ್ಬೋದು ಅವನು, ಇಲ್ಲೆಲ್ಲ ಅವ್ಯಯ ಪದಗಳು ಹಾಕಿ ಒಂದು ಮಾತ್ರ ವಾಚಕ ಪದ ಹಾಕ್ಬೋದು. ಸೊ ಹಿಂಗೆ ಏನ್ ಬೇಕಾದ್ರೂ ಮಾಡ್ಬೋದು ಅವನು, ಕ್ರಿಯಾಪದಗಳು ಹಾಕಿ ನಾಮಪದ ಹಾಕ್ಬೋದು, ಹೆಂಗ್ ಬೇಕಾದ್ರೂ ಕೇಳ್ಬೋದು. ಓಕೆ, ನೆಕ್ಸ್ಟ್ ಬನ್ನಿ, ಆಗಮ ಸಂಧಿ, ಲೋಪ ಸಂಧಿ, ಎನ್ ಸಂಧಿ, ಆದೇಶ ಸಂಧಿ. ಇದು ಎಗೇನ್ ಈಸಿ. ಇದು ಆಗಮ ಲೋಪ ನಾನು ನೀಟ್ ತಾನೇ ಹೇಳಿದೆ ನೋಡಿ, ಆಗಮ ಲೋಪ ಆದೇಶ ನಮ್ಗೆ ಕನ್ನಡ ಸಂಧಿಗಳು, ಇದು ಎನ್ ಸಂಧಿ ನಮ್ಗೆ ಸಂಸ್ಕೃತ ಸಂಧಿ. ಸೊ ಇದು ಸೇರಲ್ಲ, ಇದು ಗುಂಪಿಗೆ ಸೇರಲ್ಲ. ಅರ್ಥ ಆಯ್ತಲ್ವಾ?
ಸೊ ಈ ತರ ಕ್ವಶನ್ಸ್ ತುಂಬಾ ಬರುತ್ತೆ ಸ್ನೇಹಿತರೆ. ಇದು ಈಸಿ, ನಿಮ್ಗೆ ಈ ಸೇಮ್ ಪ್ಯಾಟರ್ನ್ ಕೇಳ್ತಾನೆ ಸರ್. ಡಿಫಿಕಲ್ಟಿ ಹೆಂಗಾಗುತ್ತೆ, ನಿಮ್ಗೆ ಕನ್ಫ್ಯೂಸ್ ಮಾಡಾಕ್ಬಿಡ್ತಾನೆ. ಇರೋದನ್ನೇ ತಗೊಂಡು ಅವನು ಡೀಪ್ ಆಗಿ ಕನ್ಫ್ಯೂಸ್ ಮಾಡ್ತಾನೆ. ಈಗ ಹೇಳದ್ನಲ್ಲ ಇಂಥ ಕ್ವಶನ್ ನಿಮ್ಗೆ ಕೇಳ್ಬೋದು, ಇಲ್ಲಿ ನಾಲ್ಕನೇ ಕ್ವಶನ್ ಅಂತ ಕೇಳದ್ನಲ್ಲ ಇಂಥ ಡೀಪ್ ಕ್ವಶನ್ ಕೇಳ್ಬೋದು. ಇನ್ನೂ ಒಂದ್ ಕಡೆ ಹೋಗ್ಬಿಟ್ಟು ನಿಮ್ಗೆ ವಿಭಕ್ತಿಗಳ ಬಗ್ಗೆ ಕೇಳ್ಬೋದು, ಸದ್ಯದಾಂತ ಕೃದಂತದ ಬಗ್ಗೆ ನಿಮ್ಗೆ ಹಾಕ್ಬಿಡ್ಬೋದು. ಸೊ ಅವಾಗ ನಿಮ್ಗೆ ಕ್ವಶನ್ಸ್ ಡಿಫಿಕಲ್ಟಿ ಆಗ್ತಾ ಹೋಗುತ್ತೆ. ಇದ್ರನ್ನ ಗುಂಪಿಗೆ ಸೇರಿದ ಪದ ನಾನು ಮಿನಿ ಕ್ವಿಜ್ ಒಂದನೇದಲ್ಲಿ ಮಾಡಿದ್ದೀನಿ ನೋಡ್ಕೊಂಬಂದೆ. ಇಲ್ಲಿ ಅಲ್ಲಿ ಹೆಂಗ್ ಕೇಳಿದಾನೆ ಅಂದ್ರೆ ಸಾಹಿತ್ಯಗಳನ್ನ ತಂದಾಕ್ತಾನೆ, ಕೃತಿಗಳನ್ನ ತಂದಾಕ್ತಾನೆ. ಓಕೆ, ಕೃತಿಗಳನ್ನ ತಂದಾಕ್ತಾನೆ, ಕೃತಿ ಸಾಹಿತ್ಯ ಇದುಗಳನ್ನ ತಂದಾಕ್ತಾನೆ. ಅವಾಗ ನಿಮ್ಗೆ ಸ್ವಲ್ಪ ಡಿಫಿಕಲ್ಟೀಸ್ ಆಗ್ತಾ ಹೋಗುದು. ಹೆಂಗೆ ಕಂಪೇರ್ ಮಾಡೋದು, ಇದು ಯಾರು ಬರೆದ್ರು ಅಂತ ತಿಳ್ಕೋಬೇಕಾ, ಅಥವಾ ಇದು ಹಳೆಗನ್ನಡ ಹೊಸಗನ್ನಡ ಅಂತ ತಿಳ್ಕೋಬೇಕಾ, ಅಥವಾ ಇದು ಯಾವ ನವ್ಯ ಕಾಲದ್ದ ಹಳೆಗನ್ನಡದ ಕಾಲದ್ದ, ಅಥವಾ ಬಂಡಾಯ ಕೃತಿಗಳು ಅಂತ ತಿಳ್ಕೋಬೇಕಾ, ಅಥವಾ ನಾಟಕ ಕೃತಿಗಳ ಇದು ಕಾದಂಬರಿನ, ಹಿಂಗೆ ಕನ್ಫ್ಯೂಸ್ ಮಾಡಾಕ್ತಾನೆ. ಅದಕ್ಕೆ ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಓಕೆ, ನೆಕ್ಸ್ಟ್ ಬನ್ನಿ. ಇಲ್ಲಿ ಅನ್ಯ ದೇಶೀಯ ಪದಗಳು ನೋಡಿ, ಇಲ್ಲಿ ಎರಡು ರೀತಿ ಕೇಳ್ತಾನೆ. ನಾನ್ ನಿಮ್ಗೆ ಇದು ನಾನು ಹೇಳ್ತಾನೆ ಇರ್ತೀನಿ, ಕನ್ಫ್ಯೂಸ್ ಆಗ್ಬಿಡಿ ಸ್ನೇಹಿತರೆ, ಕನ್ಫ್ಯೂಸ್ ಮಾಡಕ್ಕೆ ಅಂತ ಹಿಂಗ್ ಕೇಳ್ತಾನೆ. ಇಲ್ಲಿ ಫಸ್ಟ್ ಮೂರು ಎಕ್ಸಾಂಪಲ್ ಇದೆ ನೋಡಿ, ಇದು ಎರಡು ಮೂರು. ಇದು ಹೆಂಗಿದೆ ಅಂತಂದ್ರೆ, ಅನ್ಯ ದೇಶ ಪದ ಅಂತಂದ್ರೆ ಈ ಎಲ್ಲಾನು ಏನಾಗಿದೆ ಇಲ್ಲಿ ನಮ್ಗೆ ಕಂಪ್ಲೀಟ್ ಕನ್ನಡ ಪದ ಇದೆ, ಒಂದು ಮಾತ್ರ ಅನ್ಯ ದೇಶೀಯ ಪದ. ಅಂದ್ರೆ ನಾವಿಲ್ಲಿ ಅನ್ಯ ದೇಶ ಪದನ ಗುರುತಿಸ್ಬೇಕಿಲ್ಲಿ, ಅನ್ಯ ದೇಶ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾನೆ. ಇಲ್ಲಿ ಎರಡು ಕ್ವಶನ್ ಇದೆ ನೋಡಿ, ನಾಲ್ಕನೇದು ಐದನೇದು. ಇಲ್ಲಿ ಕನ್ನಡ ಪದವನ್ನ ಗುರುತಿಸ್ಬೇಕು ಅಂದ್ರೆ ಮೂರು ಅನ್ಯ ದೇಶೀಯ ಪದ ಇದೆ, ಒಂದು ಕನ್ನಡ ಪದ ಇದೆ. ಅರ್ಥ ಮಾಡ್ಕೊಳ್ಳಿ, ನಾವು ಬಿಡಿಸ್ಬೇಕಾದ್ರೆ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾವಾಗ್ಲೂ ಒಂದೇ ತರ ಕೇಳಲ್ಲ, ಕೇಳದ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಕ್ವಶನ್ ಮಾಡ್ತಾನೆ. ಸಾರಿ, ಹಾಗಾಗಿ ಈ ಸೂಚನೆ ಅಂತ ಏನಿರುತ್ತೆ, ಅವನ್ ಏನ್ ಹೆಡ್ಡಿಂಗ್ ಕೊಟ್ಟಿರ್ತಾನೆ ಅದನ್ನ ಕ್ಲೀನ್ ಆಗಿ ಓದ್ಕೊಳ್ಳಿ ಸ್ನೇಹಿತ. ಈಗ ಬನ್ನಿ, ಒಂದಕ್ಕೂ ತಿಳುವಳಿಕೆ ಹೊಂದಿಕೆ ಕಲಿಕೆ, ಈ ಮೂರಲ್ಲಿ ಕನ್ನಡ ಪದ ಯಾವ್ದು ಫಸ್ಟ್ ಗುರುಸ್ಬೇಕು? ಅನ್ಯ ದೇಶೀಯ ಅಲ್ಲ, ಅನ್ನ ಕನ್ನಡ ಅಲ್ಲ, ಅನ್ಯ ದೇಶೀಯ ಪದ ಗುರುಸ್ಬೇಕು. ನೋಡಿ, ಅನ್ಯ ದೇಶೀಯ ಪದ ಗುರುತಿಸಿ ಅಂತ ಹೇಳಿರೋದು. ಓಕೆ, ಫೈನ್. ಇಲ್ಲಿ ಅನ್ಯ ದೇಶೀಯ ಪದ ಯಾವುದು? ಬಂದೂಕು ಅನ್ಯ ದೇಶೀಯ ಪದ. ಬಂದೂಕು ಎಲ್ಲಿಂದ ಬಂತು ನಮ್ಗೆ? ಉರ್ದು. ಅದನ್ನು ತಿಳ್ಕೋಬೇಕು, ಉರ್ದು ವೆರಿ ಇಂಪಾರ್ಟೆಂಟ್ ಸರ್. ನಾನು ನಿಮ್ಗೆ ತೋರಿಸಿದ್ದೀನಿ ಒಂದಷ್ಟು ಎಕ್ಸಾಮ್ಗಳಲ್ಲಿ, ತುಂಬಾ ಒಂದು ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ನಿಮ್ಗೆ ಕ್ವಶನ್ ಸಾಲ್ವ್ ಮಾಡಿ ತೋರಿಸಿದ್ದೀನಿ, ದೇಶೀಯ ಅನ್ಯ ದೇಶೀಯ ಪದಗಳಲ್ಲಿ. ಇದು ಯಾವ ಪದ ಅಂತ ಕಂಡಿಡೀರಿ ಅಂತ ಒಂದ್ಸಲ ಕೇಳ್ಬಿಡ್ತಾನೆ. ಅದಕ್ಕೋಸ್ಕರ ತಿಳ್ಕೋಬೇಕು ಉರ್ದು. ನೆಕ್ಸ್ಟ್ ಬನ್, ಹೇಳು ದೃಶ್ಯ ಕೇಳು ನೋಡು. ಇದ್ರಲ್ಲಿ ಯಾವುದು ಅನ್ಯ ದೇಶೀಯ ಪದ? ಹೇಳು ಕನ್ನಡ ಪದ, ಕೇಳು ಕನ್ನಡ ಪದ, ನೋಡು ಕನ್ನಡ ಪದ. ಇಲ್ಲಿ ದೃಶ್ಯ ಅನ್ಯ ದೇಶೀಯ ಪದ. ಇದು ಯಾವ ದೇಶೀಯ, ಯಾವುದು, ಯಾವ ಯಾವ ಒಂದು ದೇಶದ ಪದದಿಂದ ಬಂದಿದೆ? ಕಮೆಂಟ್ ಮಾಡಿ, ಕಮೆಂಟ್ ಮಾಡಿ, ಫಟಾಫಟ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಈಸಿ ಇದೆ ಅದು. ಒಂದು ಎರಡು ಮೂರು ಏಕಾದಶ. ಹೀಗೆ ನೋಡಿ, ಒಂದು ಎರಡು ಮೂರು, ನಾನು ನಿಮ್ಗೊಂದು ಲಿಸ್ಟೇ ಕೊಟ್ಟಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ, ಐ ತಿಂಕ್ ಸೋ, ಎಸ್, ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಲಿಸ್ಟೇ ಕೊಟ್ಟಿದ್ದೀನಿ ಅನ್ಯ ದೇಶೀಯ ಪದಗಳು. ದಯವಿಟ್ಟು ಅದನ್ನ ನೋಡ್ಕೊಳ್ಳಿ. ಲಾಸ್ಟ್ ವಿಡಿಯೋ ಅಂದ್ರೆ ಮಿನಿ ಕ್ವಿಜ್ ಟೂ ಅನ್ಕೋತೀನಿ, ಒನ್ ಆರ್ ಟೂ ಅಲ್ಲಿ ಕೊಟ್ಟಿದ್ದೀನಿ. ಓಕೆ, ಈ ಒಂದು ಎರಡು ಮೂರು ಕನ್ನಡ ಪದಗಳು, ಏಕದಶ ಅಂತಕ್ಕಂಥದ್ದು ನಮ್ಗೆ ಸಂಸ್ಕೃತ ಪದ ಆಗುತ್ತೆ ಅಥವಾ ಸಂಸ್ಕೃತ ಪದ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಹೆಂಗೆ ಅಂದ್ರೆ, ಇಲ್ಲಿ ಮೂರು ಪದಗಳು ನಮ್ಗೆ ಏನ್ ಕೊಟ್ಟಿದ್ದಾನೆ? ಅನ್ಯ ದೇಶೀಯ ಪದ ಕೊಟ್ಟಿದ್ದಾನೆ, ಒಂದು ಕನ್ನಡ ಪದ ಕೊಟ್ಟಿದ್ದಾನೆ. ನಾವಿಲ್ಲಿ ಕನ್ನಡ ಪದನ ಗುರುತಿಸ್ಬೇಕು. ಸೊ ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ತಗ್ಗು, ನಕಲು, ಅಸಲು, ಇಸ್ತ್ರಿ ಅಂತಿದೆ. ಇಲ್ಲಿ ಕನ್ನಡ ಪದ ಯಾವುದು? ತಗ್ಗು ಕನ್ನಡ ಪದ. ನಕಲು, ಅಸಲು ಇವೆಲ್ಲ ಕನ್ನಡ ಪದ ಅಲ್ಲ. ಯಾವ ಪದ? ಅರಬ್ಬಿ. ಇದೆರಡು ಯಾವುದು ಪದ ಸರ್? ಅರಬ್ಬಿ. ಇಸ್ತ್ರಿ ಯಾವುದು ಸರ್? ಇಸ್ತ್ರಿ ಯಾವ ಪದ? ಫಟಾಫಟ ಅಂತ ಕಮೆಂಟ್ ಮಾಡ್ಬೇಕು ನೀವು. ಹೇಳಿ, ಇಸ್ತ್ರಿ ಯಾವ ಪದ? ಪೋರ್ಚುಗೀಸ್, ಪೋರ್ಚುಗೀಸ್ ಪದ ಅಲ್ವಾ? ಎಸ್. ದೃಶ್ಯ ಯಾವ ಪದ? ಕಮೆಂಟ್ ಮಾಡಿ ಫಟಾಫಟ ಅಂತ ಕಮೆಂಟ್ ಮಾಡಿ, ನಾನು ನಿಮ್ಗೆ ಕೊಟ್ಟಿದ್ದೀನಿ ಹೋಮ್ವರ್ಕ್. ನೆಕ್ಸ್ಟ್ ಬನ್ನಿ, ಚುನಾವಣೆ ನಡತೆ ನಂಬರ್ ಮಂಜೂರು. ಯಾವ ಪದಗಳಿದು? ಇಲ್ಲಿ ಕನ್ನಡ ಪದ ಯಾವುದು? ಕನ್ನಡ ಪದ ಬಂದು ನಡತೆ. ಇದು ಕನ್ನಡ ಪದ. ಎಸ್, ಕನ್ನಡ ಪದ. ನಂಬರ್ ಅಂತಕ್ಕಂಥದ್ದು ಇಂಗ್ಲಿಷ್ ಪದ ಆಗುತ್ತೆ ಅಲ್ವಾ, ಇಂಗ್ಲಿಷ್ ಪದ. ಮಂಜೂರು ಮತ್ತೆ ಚುನಾವಣೆ ಯಾವುದು ಸರ್? ಯಾವ ಪದಗಳಾಗುತ್ತೆ ಮಂಜೂರು ಮತ್ತೆ ಚುನಾವಣೆ? ಯಾವುದು ಚುನಾವಣೆ ಮಂಜೂರು? ಹಿಂದೂಸ್ತಾನಿ ಅನ್ಕೋತೀನಿ ಅಲ್ವಾ, ಹಿಂದೂಸ್ತಾನಿ ಅಲ್ಲ. ಯಾವ್ದಿದು? ಪೋರ್ಚುಗೀಸ್, ಐ ತಿಂಕ್ ಸೊ, ಹಿಂದೂಸ್ತಾನಿನೇ ಇರಬೇಕು ಅನ್ಕೋತೇನೆ. ಮಂಜೂರು ಚುನಾವಣೆ ಅಲ್ವಾ? ಎಸ್, ಹಿಂದೂಸ್ತಾನೇ. ಇದು ಚೆಕ್ ಮಾಡ್ತೇನೆ ನಾನು ಒಂದ್ಸಲ, ಹಿಂದೂಸ್ತಾನಿನೇ ಅನ್ಕೋತೀನಿ 99%. ನನಗೆಲ್ಲ 1% ಡೌಟ್ ಆಗ್ತಾರೆ, ಬಟ್ ಹಿಂದೂಸ್ತಾನಿನೇ. ಅದು ನಂಬರ್ ಇಂಗ್ಲಿಷ್. ಓಕೆ, ನಂಬರ್ ಅಂತಕ್ಕಂಥದ್ದು ಇಂಗ್ಲಿಷ್. ಅರಬ್ಬಿ, ಪೋರ್ಚುಗೀಸ್, ಉರ್ದು. ಓಕೆ ಓಕೆ, ಇದು ಹಿಂದೂಸ್ತಾನಿನೇ ಅನ್ಕೋತೀನಿ. ಓಕೆ, ಲಾಸ್ಟ್ ಲಾಸ್ಟ್ ಅಲ್ಲಿ ಹೇಳ್ತೇನೆ ಇದನ್ನು ಯಾವುದು ಅಂತ. ಫೈನ್, ನೆಕ್ಸ್ಟ್ ಬನ್ನಿ, PQRS. ಇವಾಗ PQRS ಅಲ್ಲಿ ನಾನು ಮೂರು ರೀತಿಯಾದ ತಗೊಂಡಿದ್ದೀನಿ. ಇಲ್ಲಿ ಟೈಪ್ ಒನ್ ಈ ತರ ಕೊಡ್ತಾನೆ, ಟೈಪ್ ಒನ್. ಇದು ಈಸಿ ಇರುತ್ತೆ ನಿಮ್ಗೆ. PQRS ಅಲ್ಲಿ ಎರಡು ಟೈಪ್ಗಳು ಕೇಳ್ತಾನೆ, 10 ಕ್ವಶನ್ಸ್ ಬರ್ತವೆ.
ಇಲ್ಲಿ ಏನಿದೆ ಫಸ್ಟ್ ಹೆಂಗ್ ಇದು ಸಾಲ್ವ್ ಮಾಡೋದು ಪಿ ಕ್ಯೂ ಆರ್ ಎಸ್ ಬಗ್ಗೆ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ, ಒಂದು ಚಾಪ್ಟರ್ ಕಂಪ್ಲೀಟ್ ಆಗಿ ಒಂದು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತಾನೆ, ದಯವಿಟ್ಟು ನೋಡಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಬರೀ ಪಿ ಕ್ಯೂ ಆರ್ ಎಸ್ ಬಗ್ಗೆ ಮಾಡಿದ್ದೀನಿ. ಓಕೆ, ಅಲ್ಲಿ 3-4 ವಿಧದ ಕ್ವಶನ್ ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ನೋಡಿ ಮತ್ತೊಂದು ವೈಶಿಷ್ಟ್ಯವೆಂದರೆ ನಗುವ ಹಕ್ಕು ಇರಲಿಲ್ಲ ಉಳಿದ ಜನರಿಗೆ ಕುಂದೂಪುರ. ಇಲ್ಲಿ ಹೆಂಗೆ ಸರ್ ಸ್ಟಾರ್ಟ್ ಮಾಡೋದು? ಸರ್ ಇದು 2 ಮೆಥಡ್ ಅಲ್ಲಿ ಮಾಡಬಹುದು. ಒಂದು ಮೆಥಡ್ ಆಪ್ಷನ್ ಮೆಥಡ್. ಆಪ್ಷನ್ ಮೆಥಡ್ ಅಂದ್ರೆ ಫಸ್ಟ್ ಟೈಪ್ ಒನ್ ಅಂದ್ರೆ ಮೆಥಡ್ ಒನ್ ಟೈಪ್ ಅಲ್ಲ, ಮೆಥಡ್ ಒನ್, ಮೆಥಡ್ ಒನ್ ಅಲ್ಲಿ ನಾವು ಆಪ್ಷನ್ ಮೆಥಡ್ ಅಲ್ಲಿ ಮಾಡಬಹುದು. ಅಂದ್ರೆ ನೀವು ಆಪ್ಷನ್ ಗಳು ನೋಡ್ಕೊಂಡು ಇಲ್ಲಿ ಓದ್ತಾ ಹೋದ್ರೆ ಆಗುತ್ತೆ. ಇನ್ನೊಂದು ಮೆಥಡ್ ಏನು? ಇನ್ನೊಂದು ಮೆಥಡ್ ಅಂದ್ರೆ ಇದು ಒಂದೇ ಲೈನ್ ಇರೋದ್ರಿಂದ ನಮ್ಗೆ ಆಪ್ಷನ್ ಮೆಥಡ್ ಬೇಕಾಗಿಲ್ಲ, ಮೆಥಡ್ ಟೂ ಹೋಗ್ಬೋದು. ಅಂದ್ರೆ ಏನ್ ಮೆಥಡ್ ಟೂ ಹೋಗ್ಬೋದು? ಫಸ್ಟ್ ನಮ್ಗೆ ಏನೇನ್ ಸ್ಟಾರ್ಟ್ ಆಗ್ಬೇಕು ಅಂತಂದ್ರೆ ಒಂದ್ ರೀತಿ ಇಂಡಿಪೆಂಡೆಂಟ್ ನಾಮಪದ ಸರ್ವನಾಮ ಈ ತರದ್ ಇರಬೇಕು. ಇಲ್ಲಿ ನೋಡಿ ಮತ್ತೊಂದು ಅನ್ನೋದು ನೋಡಿದ ತಕ್ಷಣ ಇದರಿಂದ ಏನಿದೆ ಅಂತ ಅರ್ಥ ಆಯ್ತು, ಬಿಟ್ಟಾಕ್ಬಿಡ್ಬೇಕು. ನಗುವ ಹಕ್ಕು ಇರಲಿಲ್ಲ ಅಂತಿದೆ. ಸೊ ಈಗ ಹೋದ ತಕ್ಷಣ ಗೊತ್ತಾಗುತ್ತೆ, ನೋಡೋಣ, ಇಟ್ ಇಸ್ ನಾಟ್ ಸ್ಟಾರ್ಟಿಂಗ್ ಬರಕ್ ಚಾನ್ಸ್ ಇಲ್ಲ. ಉಳಿಗದ ಜನರಿಗೆ ಎಸ್ ಇದು ಬರಕ್ ಚಾನ್ಸಸ್ ಇದೆ. ಗುಂಡೂಪುರ ಇದು ಬರಕ್ ಚಾನ್ಸಸ್ ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ತಕ್ಕಂತ ಆಪ್ಷನ್ ನೋಡಿ, ಆರಿಂದ ಯಾವುದು ಆಪ್ಷನ್ ಸ್ಟಾರ್ಟಿಂಗೇ ಇಲ್ಲ. ಎಸ್ ಇಂದ ಇದೆಯಾ? ಎಸ್, ಎಸ್ ಇಂದ ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ನ ಓದೋದೇ ಇಲ್ಲ, ಟಕ್ ಅಂತ ಹಾಕ್ಬಿಡ್ತೀನಿ. ದಿಸ್ ಇಸ್ ಹೌ ಯು ಶುಡ್ ಸಾಲ್ವ್ ಇನ್ ದ ಎಕ್ಸಾಮಿನೇಷನ್. ಹೆಂಗೆ ಸರ್? ಯಾಕಂದ್ರೆ ಇಲ್ಲಿ ಓಯಮರ್ಸ್ ಇದೆ, ಹಾಕಕ್ಕಿಂತ ಮುಂಚೆ ದಯವಿಟ್ಟು ನಂತರ ಚೆಕ್ ಮಾಡ್ಕೊಂಬಿಡಿ. ಇಲ್ಲಿ ನೋಡಿ, ಗುಂಡೂಪುರದ ಮತ್ತೊಂದು ವೈಶಿಷ್ಟ್ಯವೆಂದರೆ, ಓಕೆ ಇದು ಫಸ್ಟ್, ಮತ್ತೊಂದು ವೈಶಿಷ್ಟ್ಯವೆಂದರೆ ಉಳಿಗದ ಜನರಿಗೆ ನಗುವ ಹಕ್ಕು ಇರಲಿಲ್ಲ. ಸೊ ಎಸ್, ಕರೆಕ್ಟ್, ಬಿ ಇಸ್ ದ ರೈಟ್ ಆನ್ಸರ್. ಸೇಮ್ ವೇ ಇದನ್ನು ಸಾಲ್ವ್ ಮಾಡಿ. ಅಲ್ಲಿನ ಜಮೀನ್ದಾರರದು ಭವ್ಯ ಭವನ ಎದ್ದು ಕಾಣುವಂತಿದ್ದ ದೂರದಿಂದಲೇ ಅಂತಿದೆ. ಇಲ್ಲಿ ಅಲ್ಲಿಂದ ಅಂತ ಬರಕ್ ಚಾನ್ಸ್ ಇಲ್ಲ, ಇಲ್ಲ ಕ್ಯೂ ಇಂದ ಬರ್ಬೋದು. ಭವ್ಯ ಭವನ ಎದ್ದು ಕಾಣುವಂತಿದ್ದ, ಎದ್ದು ಕಾಣ ಇಂದ ಬರಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು ನಿಮ್ಗೆ ಹೇಳ್ತೇನೆ, ಇಂಡಿಪೆಂಡೆಂಟ್ ಅಂದ್ರೆ ನಿಮ್ಗೆ ಇಂಡಿಪೆಂಡೆಂಟ್ ಪದ ಆಗಿರ್ಬೇಕದು, ಅಥವಾ ಅದರಿಂದ ಮುಂದೆ ಕನೆಕ್ಟೆಡ್ ಇರಬಾರ್ದು, ಅಥವಾ ಸರ್ವ ನಮ್ಮ ನಾಮಪದ ಹಿಂಗಿರ್ಬೇಕು. ಇಲ್ಲಿ ಕ್ಯೂ ಬರ್ಬೋದು, ದೂರದಿಂದಲೇ ಇದು ಬರ್ಬೋದು, ಕ್ಯೂ ಅಥವಾ ಎಸ್ ಬರ್ಬೋದು. ಕ್ಯೂ ಇದೆಯಲ್ಲ ಆಪ್ಷನ್ ಸ್ಟಾರ್ಟಿಂಗ್, ಇಲ್ಲ ಎಸ್ ಇದೆ, ಇದೊಂದೇ ಇರೋದು. ನೋಡಿದ ಟಕ್ ಕಾಮಕದ ನಾಟಕ್ ಬಂದ್. ಇಲ್ಲಿ ನೋಡಿ, ಈಗ ಓದೀಗ ದೂರದಿಂದಲೇ, ಓಕೆ ದೂರದಿಂದಲೇ ಇದು ಮೊದಲನೇದು. ದೂರದ ಎದ್ದು ಕಾಣುವಂತಿದ್ದ ಆರಲ್ವಾ, ಹಾ, ಭವ್ಯ ಭವನ ಅಲ್ಲಿನ ಜಮೀನ್ದಾರರದ್ದು. 1, 2, 3, 4. ಸೊ ಸೆಕೆಂಡ್ ಫಸ್ಟ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಅಲ್ವಾ. ನೆಕ್ಸ್ಟ್ ಬಂದ್, ಈಗ ಇನ್ನೊಂದ್ ತರ ಕ್ವಶನ್. ಇದು ಟೈಪ್ ಟೂ, ಇದು ಟೈಪ್ ಟೂ ಟೈಪ್ ನಿಮ್ಗೆ ಪಿ ಕ್ಯೂ ಆರ್ ಎಸ್ ಕೇಳ್ತಾನೆ. ಕಲ್ಕತ್ತಾದ ಪೇಟೆಯ ಬೀದಿ, ಇಲ್ಲಿ ಮೊದಲನೇದು ಫಿಕ್ಸ್ಡ್, ಕೊನೆಯದು ಇಲ್ಲ, ಕೊನೆ ಕೊಟ್ಟಿಲ್ಲ ನೋಡಿದ್ರ, ಕೊನೆಯಲ್ಲಿ ಕೊಡ್ತಾನೆ. ಮುಂದೆ ಒಂದೊಂದು ಕ್ವಶನ್ ಅಲ್ಲಿ ಮೊದಲನೇದು ಮಾತ್ರ ಫಿಕ್ಸ್ ಇರುತ್ತೆ, ಇನ್ನೆಲ್ಲ ಜೋಡಿಸ್ಬೇಕು. ಹಾಗಾದ್ರೆ ಇಲ್ಲಿ ಹೆಂಗ್ ಮಾಡ್ಬೇಕು? ಫಸ್ಟ್ ಓದ್ಕೊಂಬಿಡಿ. ಕಲ್ಕತ್ತಾದ ಪೇಟೆಯ ಬೀದಿ, ಅಲ್ಲೊಂದು ಮನೆ, ಅದರ ಕೈಗಳೊಂದು ಗೊಂಬೆ, ಜನರ ಸಂಚಾರ ಸಾಕಷ್ಟಿತ್ತು, ಮನೆಯ ಬಾಗಿಲಿನ ಪುಟ್ಟ ಮಗು ತುಂಬಾ ಮುದ್ದಾಗಿತ್ತು. ಸೊ ಇದು ಫಿಕ್ಸ್ಡ್, ಇದಕ್ಕೆ ಮ್ಯಾಚ್ ಆಗತಕ್ಕಂಥದ್ದೇನು? ಕಲ್ಕತ್ತಾದ ಪೇಟೆಯ ಬೀದಿ, ಓಕೆ, ಪೇಟೆಯ ಬೀದಿ, ಅದರ ಕೈಯಲ್ಲೊಂದು ಗೊಂಬೆ ಬರಕ್ ಸಾಧ್ಯನಾ? ಚಾನ್ಸ್ ಇಲ್ಲ. ಜನರ ಸಂಚಾರ ಸಾಕಷ್ಟಿತ್ತು, ಎಸ್. ಬೀದಿ ಅಂದ ತಕ್ಷಣ ಇಲ್ಲಿ ನೋಡಿ, ಅಲ್ಲೊಂದು ಮನೆ, ಪಿ ಬರ್ಬೋದು, ಕ್ಯೂ ಬರಕ್ ಚಾನ್ಸ್ ಇಲ್ಲ. ಫಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಆಗಿ ಪಿ ಬರ್ಬೋದು, ಜನರ ಸಂಚಾರ ಸಾಕಷ್ಟಿತ್ತು, ಕನೆಕ್ಟ್ ಮಾಡ್ಕೊಳ್ಳಿ, ಎಸ್ ಆಗತ್ತೆ, ಇದಕ್ಕೆ ಇದಕ್ಕೆ ಆಗತ್ತೆ. ಇದ್ರ ನೆಕ್ಸ್ಟ್, ಮನೆಯ ಬಾಗಿಲಿನಲ್ಲೇ ಸಾಧ್ಯ, ಇದ್ ಬರಕ್ ಸಾಧ್ಯ ಇಲ್ಲ. ಇಲ್ಲ ಪಿ ಬರ್ಬೇಕು, ಇಲ್ಲ ಆರ್ ಬರ್ಬೇಕು. ಇಲ್ಲ ಪಿ ಇದೆ, ಆರ್ ಇದೆ, ಆರ್ ಇದೆ, ಎಸ್ ಇದೆ, ಇದು ಬರಕ್ ಗಾನ್ ಕೇಸ್ ಆಯ್ತು. ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಇಲ್ಲಿ ನಾನು ಇನ್ನೊಂದು ಐಡಿಯಾ ನನ್ಗೆ ಸಿಕ್ಕಾಕೋದು. ಯಾಕಂದ್ರೆ ಅದಕ್ಕೆ ನಾನು ಹೇಳೋದು, ಫಸ್ಟ್ ಪ್ಯಾಸೇಜ್ ಓದ್ಬೇಕು, ಏನ್ ಕೊಟ್ಟಿದ್ದಾರೆ ಓದಿ. ಅಲ್ಲೊಂದು ಮನೆ ಅಂತಿದೆ, ಇಲ್ಲಿ ಮನೆಯ ಬಾಗಿಲಿನಲ್ಲೇ ಅಂದ್ರೆ ಪಿ ಮತ್ತೆ ಎಸ್ ಕನೆಕ್ಟಿವಿಟಿ ಇದೆ. ಓಕೆ, ಈಗ ನೋಡಿ, ಕಲ್ಕತ್ತಾದ ಪೇಟೆಯ ಬೀದಿ, ಅಲ್ಲೊಂದು ಮನೆ, ಮನೆಯ ಬಾಗಿಲಲ್ಲಿ ಪುಟ್ಟ ಮಗು ತುಂಬಾ ಮುದ್ದಾಗಿತ್ತು ಅಂತ ಬರೀಬೇಕಾಗತ್ತೆ. ಅಲ್ವಾ, ಮುದ್ದಾಗಿತ್ತು ಅಂದ್ರೆ ಪಿ ಆದ್ಮೇಲೆ ಎಸ್ ಬರಬೇಕು. ಪಿ ಎಸ್ ಇಲ್ಲಿದೆ, ಇಲ್ಲಿದೆ, ನೋಡ್ತಾ ಬನ್ನಿ, ಪಿ ಎಸ್ ಇಲ್ಲಿದೆ, ಇದು ಆಗೋ ಚಾನ್ಸಸ್ ಇದೆ. ಅಥವಾ ಅಥವಾ ಆರ್, ಆರ್ ನ ಚೆಕ್ ಮಾಡ್ಬೋದು ನೋಡಿ. ಕಲ್ಕತ್ತಾ ಪೇಟೆಯ ಬೀದಿ, ಓಕೆ, ಬೀದಿ, ಜನರ ಸಂಚಾರ ಸಾಕಷ್ಟಿತ್ತು, ಓಕೆ, ಅದಾದ್ಮೇಲೆ ಜನರ ಸಂಚಾರ ಸಾಕಷ್ಟಿತ್ತು, ಅಲ್ಲೊಂದು ಮನೆ ನೋಡಿದ್ರ. ಈಗ ನೋಡಿ, ಇದನ್ ಕಂಪೇರ್ ಮಾಡಿ, ಇದನ್ ಕಂಪೇರ್ ಮಾಡಿ. ಯಾಕೆ ಹೇಳ್ತೀನಿ ಅಂದ್ರೆ, ಕಲ್ಕತ್ತಾದ ಪೇಟೆಯ ಬೀದಿ, ಓಕೆ, ಎಸ್ ಏನಿದೆ ಇಲ್ಲಿ, ಮನೆಯ ಬಾಗ್, ಪಿ ಎಸ್ ಅಲ್ವಾ, ಮನೆಯ ಬಾಗಿನಲ್ಲೇ. ಇಲ್ಲಿ ನೋಡಿ, ಪಿ ಎಸ್ ಅಂದಾಗ ಕಲ್ಕತ್ತಾ ಬೇದಿಯ ಬೀದಿ, ಅಲ್ಲೊಂದು ಮನೆ, ಮನೆಯ ಬಾಗಿಲಿನಲ್ಲೇ ಪುಟ್ಟ ಮಗು ತುಂಬಾ ಮುದ್ದಾಗಿತ್ತು. ಕ್ಯೂ, ಅದರ ಕೈಯಲ್ಲೊಂದು ಗೊಂಬೆ, ಜನರ ಸಂಚಾರ ಸಾಕಷ್ಟಿತ್ತು. ಇದು ಕರೆಕ್ಟ್ ಅಂತ ಅನ್ಸುತ್ತೆ, ಬಟ್ ದಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ನೋಡಿ, ಕಲ್ಕತ್ತಾ ಪೇಟೆಯ ಬೀದಿ, ಜನರ ಸಂಚಾರ ಸಾಕಷ್ಟಿತ್ತು, ಅಲ್ಲೊಂದು ಮನೆ ನೋಡಿದ್ರ. ಇಲ್ಲಿ ನಾನು ಏನಕ್ಕೆ ಆರ್ ಫಸ್ಟ್ ತಗೊಂಡು ಪಿ ಫಸ್ಟ್ ತಗೊಳ್ಳಿಲ್ಲ ಅಂದ್ರೆ, ಬೀದಿ ಅಂದ ತಕ್ಷಣ ಫಸ್ಟ್ ನಮ್ಗೆ ಜನ ಸಿಗ್ತಾರೆ, ಆಮೇಲೆ ಅಲ್ಲೊಂದು ಮನೆ ಇತ್ತು ಅಂತ ಹೇಳೋದು.
ಸೊ ಪ್ರಾಪರ್ ಆಗಿ ನೋಡೋದಾದ್ರೆ ಸ್ನೇಹಿತರೆ ದಿಸ್ ಆದ್ಮೇಲೆ ದಿಸ್ ಈಗ ನೋಡಿ ಅಲ್ಲೊಂದು ಜನರ ಸಂಚಾರ ಸಾಕಷ್ಟಿತ್ತು ಓಕೆ ಅಲ್ಲೊಂದು ಮನೆ ಇದು ಎರಡನೇದು ಓಕೆ ಆಮೇಲೆ ಮನೆಯ ಬಾಗಿಲಿನಲ್ಲೇ ಪುಟ್ಟ ಮಗು ಇಲ್ಲಿ ನಾವೇನ್ ಮನೆಯ ಬಾಗಿಲಿನಲ್ಲೇ ಪುಟ್ಟ ಮಗು ಅದರ ಕೈಲೊಂದು ಗೊಂಬೆ ಅಲ್ವಾ ಮುಗೀತು ಕಾಮಕಥಂ ಕಾಮಕಥಂ ಅದರ ಕೈಲೊಂದು ಗೊಂಬೆ ಜನರ ಇಲ್ಲಿ ನಾನು ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ ಇಲ್ಲಿ ಮಗು ಮನೆ ಎಲ್ಲ ಒಟ್ಟಿಗೆ ಬರುತ್ತೆ ಆದ್ರೆ ಇಲ್ಲಿ ಹಂಗ್ ಬರಲ್ಲ ಇಲ್ಲಿ ಮಗುನೇ ಬೇರೆ ಆಗುತ್ತೆ ಮನೆ ಬೇರೆ ಆಗುತ್ತೆ ಲಾಸ್ಟ್ ಅಲ್ಲಿ ಜನರ ಸಂಚಾರ ಅಂತ ಬರುತ್ತೆ ಸೊ ಹಾಗಾಗಿ ದಿಸ್ ಇಸ್ ರೈಟ್ ಆನ್ಸರ್ ಸರ್ ಇದನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡೋದು ಬರುತ್ತೆ ಇನ್ನೊಂದಷ್ಟು ಕ್ವಶನ್ ಇವತ್ತೇ ತಗೊಂಡಿದ್ನಲ್ಲ ಈಗ ಇನ್ನು ಮೂರ್ನಾಲ್ಕು ಕ್ವಶನ್ ಇದೆ ಪ್ರಾಕ್ಟೀಸ್ ಮಾಡೋಣ ಡೋಂಟ್ ವರಿ ಈಗ ನೋಡಿ ಸೌದೆ ಕಡಿಯುವವ ಒಂದು ಬಾರಿಗೆ ಮುಂಜಾನೆ ಬೇಗ ಎದ್ದ ಓಕೆ ಇಲ್ಲಿ ನೋಡಿ ಇದು ಸೇಮ್ ಕ್ವಶನ್ ಪಿ ಕ್ಯೂ ಆರ್ ಎಸ್ ಇದೆ ಇದು ಫಿಕ್ಸ್ಡ್ ಇದ್ರ ಜೊತೆ ಕನೆಕ್ಟಿವಿಟಿ ಯಾವ್ದು ನೋಡ್ಬೇಕು ಬೇಗ ಎದ್ದ ಎದ್ಬಿಟ್ಟು ಏನ್ ಮಾಡ್ತಾನೆ ಸರ್ ಅವನು ಫುಲ್ ಓದಿ ಒಂದ್ಸಲ ಹೋಗುವ ಮುನ್ನ ಹೇಳಿದ ಈ ದಿನ ಊಟಕ್ಕೆ ಬರಲು ಬಿಡುವಿಲ್ಲ ಮಧ್ಯಾಹ್ನದ ಊಟ ಏನು ಮಾಡಲಿ ಆದ್ರೆ ಏನು ತೋಚಲಿಲ್ಲ ಅವಳಿಗೂ ಮನಸ್ಸಿಗೆ ನೋವಾಯ್ತು ಎಂದಿನಂತೆ ಸೌದೆ ತರಲು ಕಾಡಿಗೆ ಹೋಗಲು ಕೊಡಲಿ ತೆಗೆದುಕೊಂಡು ಸಿದ್ಧನಾದ ಎಗೇನ್ ಇಲ್ಲಿ ಏನಾಯ್ತು ಸರ್ ಇಲ್ಲಿ ಇಲ್ಲಿ ಸೌದೆ ಕಡಿಯೋ ಮುಂಜಾನೆ ಬೇಗ ಎದ್ದ ಅಂದ್ಮೇಲೆ ಎದ್ಮೇಲೆ ಏನ್ ಮಾಡ್ತಾನ ಅವನು ಹೋಗ್ಬಿಡ್ತಾನ ಇಲ್ಲ ಸೌದೆ ಕಡಿಯಲು ಹೋಗಲು ಕೊಡಲಿ ತಗೋತಾನ ಅವನು ಓಕೆ ಸೊ ಎಸ್ ಫಸ್ಟ್ ಬರಕ್ಕೆ ನನಗೆ ಗೊತ್ತಾಗುತ್ತೆ ಆದ್ರೆ ಬರಕ್ ಚಾನ್ಸ್ ಇಲ್ಲ ಹೋಗುವ ಮುನ್ನ ಅಂದ್ರೆ ನೋಡಿ ಹೋಗುವ ಮುನ್ನ ಅಂದ್ರೆ ಏನೋ ಮಾಡ್ದ ಅಂತ ಅರ್ಥ ಇದು ಬರಕ್ ಚಾನ್ಸ್ ಇಲ್ಲ ಏನ್ ಮಾಡ್ದ ಹೋಗಲು ಕೊಡಲಿ ತಗೊಂಡ್ ರೆಡಿ ಆದ ಸೊ ಎಸ್ ಸ್ಕ್ವೇರ್ ಮತ್ತೆ ಕ್ಯೂ ಕನೆಕ್ಟಿವಿಟಿ ಇದೆ ಎಸ್ ಫಸ್ಟ್ ಬರಬೇಕು ಆಮೇಲೆ ನಮಗೆ ಏನ್ ಬರಬೇಕು ಸರ್ ಪಿ ಬರಬೇಕು ಅಲ್ವಾ ಎಸ್ ಆದ್ಮೇಲೆ ಪಿ ಬರಬೇಕು ಪಿ ಆದ್ಮೇಲೆ ಎಸ್ ಬರಕ್ ಸಾಧ್ಯ ಇಲ್ಲ ಅವಳಿಗೂ ಮನಸ್ಸಿಗೆ ನಾವು ಆಯ್ತು ಇದೆರಡು ಅಂತೂ ಫಸ್ಟ್ ಕ್ವಶನ್ ಫಸ್ಟ್ ಬರಕ್ ಸಾಧ್ಯನೇ ಇಲ್ಲ ಸೊ ಪಿ ಅಥವಾ ಎಸ್ ಬರಬೇಕು ಇಲ್ಲಿ ಪಿ ಇದೆ ಇಲ್ಲೂ ಎಸ್ ಇದೆ ಇಲ್ಲೂ ಎಸ್ ಇದೆ ಇಲ್ಲೂ ಎಸ್ ಇದೆ ಎಲ್ಲಾದ್ರೂ ಇದೆ ಸೊ ಎಸ್ ಆದ್ಮೇಲೆ ಪಿ ಬರಬೇಕು ಪಿ ಆದ್ಮೇಲೆ ಎಸ್ ಅಲ್ಲ ಹಾಗಾಗಿ ಇದು ಗಾನ್ ಕೇಸ್ ಆಯ್ತು ಈ ಮೂರು ಆಪ್ಷನ್ ಅಲ್ಲಿ ಯಾವ್ದು ಅಂತ ಕಂಡುಹಿಡಿಯಬೇಕು ಈಗ ಎಸ್ ಆದ್ಮೇಲೆ ಪಿ ಆಯ್ತು ಓದ್ಕೊಂಬನ್ನಿ ಈಗ ಸೌದೆ ಕಡಿಯುವ ಒಂದು ಬಾರಿಗೆ ಮುಂಜಾನೆ ಬೇಗ ಎದ್ದ ಎಂದಿನಂತೆ ಸೌದೆ ತರಲು ಕಾಡಿಗೆ ಕೊಡಲಿ ತಗೊಂಡು ಸಿದ್ಧನಾದ ಇದು ಒಂದನೇದು ಓಕೆ ಇದಾದ್ಮೇಲೆ ಫಿಕ್ಸ್ಡ್ ಆದ್ಮೇಲೆ ಇದು ಒಂದನೇದು ಆಮೇಲೆ ಕಾಡು ತೋಳು ಶುದ್ಧ ಆದ್ಮೇಲೆ ಏನಾಗುತ್ತೆ ಹೋಗುವ ಮುನ್ನ ಹೇಳಿದ ಆ ದಿನಕ್ಕೆ ಊಟಕ್ಕೆ ಬರಲು ಬಿಡುವಿಲ್ಲ ಮಧ್ಯಾಹ್ನ ಊಟಕ್ಕೆ ಏನು ಮಾಡಲಿ ಇದು ಎರಡನೇದು ಅವಾಗ ಆರ್ ಬರುತ್ತೆ ನೋಡಿ ಆದರೆ ಏನು ತೋಚಲಿಲ್ಲ ಅಂತ ಬರಲ್ಲ ಯಾರ್ಗ ಹೇಳ್ತಾನೆ ಸರ್ ಅವಳ ಹೆಂಡತಿ ಕೇಳದವನಲ್ವಾ ಅವಳಿಗೂ ಮನಸ್ಸಿಗೆ ನೋವಾಯಿತು ಇದು ಮೂರನೇದು ಆದರೆ ಏನೂ ತೋಚಲಿಲ್ಲ ಇದು ನಾಲ್ಕನೇದು ಅಂದ್ರೆ ಏನು ಸರ್ ಎಸ್ ಪಿ ಆರ್ ಕ್ಯೂ ಎಲ್ಲಿದೆ ಸರ್ ಎಸ್ ಪಿ ಆರ್ ಕ್ಯೂ ಇಲ್ಲಿದೆ ದಿಸ್ ಇಸ್ ದ ರೈಟ್ ಆನ್ಸರ್ ಅರ್ಥ ಆಯ್ತಲ್ವಾ ಹಿಂಗೆ ಸರ್ ಇದನ್ನ ಇನ್ನೊಂದ್ ತರ ಮಾಡ್ಬೋದು ಇನ್ನೊಂದ್ ತರ ಏನು ಆಪ್ಷನ್ ಮೆಥಡ್ ಆಪ್ಷನ್ ಮೆಥಡ್ ಅಂದ್ರೆ ಪ್ರತಿ ಒಂದು ಆಪ್ಷನ್ ಚೆಕ್ ಮಾಡ್ತಾ ಕೂತ್ಕೋಬೇಕು ಸೊ ಅದನ್ನ ಮಾಡಕ್ ಹೋಗ್ಬೇಡಿ ಅಂತ ನಾನು ಹೇಳ್ತೇನೆ ನೀವು ಪ್ಯಾರಲಲ್ ಚೆಕ್ ಮಾಡಿ ಒಂದು ಇದಕ್ಕೆ ಕನೆಕ್ಟಿವಿಟಿ ಯಾವ್ದು ಅಂತ ಒಂದ್ಸಲ ತಿಳ್ಕೊಂಬಿಡಿ ಆಮೇಲೆ ಆಪ್ಷನ್ ಚೆಕ್ ಮಾಡಿ ಸೊ ಆತರ ಯಾವ್ದಿದೆ ನಿಮ್ಗೆ ಎರಡು ಡೌಟ್ ಆಗುತ್ತೆ ನಾನು ಹೇಳಿದ್ನಲ್ಲ ಇಲ್ಲ ಪಿ ಡೌಟ್ ಆಯ್ತು ಎಸ್ ಡೌಟ್ ಆಯ್ತು ಸೊ ಅದ್ ಬಿಟ್ಟು ಬೇರೆ ಆಪ್ಷನ್ ನೀವು ತೆಗೆದಾಕ್ಬಿಡ್ಬೋದು ಆಗ ಬರೀ ಆ ಬೇರೆ ಆಪ್ಷನ್ ಮಾತ್ರ ಚೆಕ್ ಮಾಡಿ ಆಗ ನಿಮ್ಗೆ ಆನ್ಸರ್ ಸಿಕ್ಕೋಗುತ್ತೆ ಓಕೆ ಈಗ ಬನ್ನಿ ಇನ್ನೊಂದು ಕ್ವಶನ್ ಇದು ನೋಡಿ ಇದು ಟೈಪ್ ತ್ರೀ ಕ್ವಶನ್ ಇದು ಟೈಪ್ ತ್ರೀ ಕ್ವಶನ್ ಪಿ ಕ್ಯೂ ಆರ್ ಎಸ್ ಅಲ್ಲಿ ಇಲ್ಲಿ ಮಧ್ಯರಾತ್ರಿ ಆಯಿತು ಅಂತ ಮೊದಲನೇದು ಫಿಕ್ಸ್ಡ್ ಇದು ನೋಡಿ ಕೊನೆಗೆ ಇಲ್ಲೊಂದು ಫಿಕ್ಸ್ಡ್ ಇದೆ ಎನ್ನುತ್ತಾ ಬಾವಿಲಿ ಕಟ್ಟಿದ ಹಾಗೆ ನಿಧಾನವಾಗಿ ಹೇಳಿ ಫಿಕ್ಸ್ಡ್ ಇದು ಮಧ್ಯ ಮಾತ್ರ ಜಂಬಲ್ ಆಗಿದೆ ಅಂದ್ರೆ ಮಿಕ್ಸ್ಡ್ ಆಗಿದೆ ಇದನ್ನ ಮಾತ್ರ ಸರಿ ಮಾಡ್ಬೇಕು ಈಗೇನ್ ಮಾಡ್ಬೇಕು ಫಸ್ಟ್ ಒಂದ್ಸಲ ಓದ್ಬಿಡಿ ಫುಲ್ ಓದ್ಬಿಡಿ ಮಧ್ಯರಾತ್ರಿ ಆಯ್ತು ಹಾಸಿಗೆ ಸದ್ದಾಗದಂತೆ ನೆಲದ ಕೆಳಕ್ಕೆ ಕುಸಿಯಿತು ಲೀಲು ನಿದ್ರೆಯಲ್ಲಿ ಮುಳುಗಿರೋದು ಅನ್ಕೊಂಡು ಇವಳು ಎಷ್ಟು ಸ್ವಾರ್ಥ ತಿನ್ನುವಾಗ ನನ್ನನ್ನಾಗ್ಲಿ ಪ್ರಾಣಿಗಳನ್ನಾಗ್ಲಿ ಕರೆಯಲಿಲ್ಲ ಮಲುವ ಕೋಣೆಯ ಬಾಗಿಲ ಬಳಿ ನಿಂತ ಮುದುಕ ಬಂದ ಎನ್ನುತ್ತಾ ಬಾಗಿಲಿಗೆ ಕಟ್ಟಿದ ಹಾಗವನು ನಿಧಾನವಾಗಿ ಎಳೆದ ಗೊತ್ತಾಯ್ತು ಸರ್ ಈ ಹೋದ ತಕ್ಷಣ ಗೊತ್ತಾಯ್ತು ಸರ್ ಎನ್ನುತ್ತಾ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಸಿಂಪಲ್ ಮಧ್ಯರಾತ್ರಿ ಆಯಿತು ನೀಲು ನಿದ್ರೆಯಲ್ಲಿ ಮುಳುಗಿರುವುದು ಕಂಡು ಓಕೆ ಹಾಸಿಗೆ ಸದ್ದಾಗದಂತೆ ಯಾವ್ದು ಫಸ್ಟ್ ಒಂದು ಗೊತ್ತಾಗ್ತಾ ಇಲ್ಲ ನನಗೆ ಬಟ್ ಈ ಕೊನೆ ಗೊತ್ತಾಗತ್ತೆ ನನಗೆ ಎನ್ನುತ್ತಾ ಅಂತ ಬಂದ ಅಲ್ಲ ಇದರಿಂದ ಏನೋ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಎಲ್ಲಿದೆ ಆ ಸ್ಟೇಟ್ಮೆಂಟು ಇಲ್ಲಿದೆ ನೀಲು ನಿದ್ರೆಯಲ್ಲಿ ಮುಳುಗಿರೋದನ್ನು ಕಂಡು ಇವಳು ಎಷ್ಟು ಸ್ವಾರ್ಥಿ ಅಂತ ಹೇಳ್ತಾ ಇದ್ದಾನೆ ಅವನು ಅಲ್ಲಿಗೆ ಇದಕ್ಕೂ ಇದಕ್ಕೂ ಕನೆಕ್ಟಿವಿಟಿ ಸೊ ಈ ಕೊನೆ ಸ್ಟೇಟ್ಮೆಂಟ್ ಏನಿದೆ ಇದು ಮೊದಲನೇ ಸ್ಟೇಟ್ಮೆಂಟ್ ಓಕೆ ಇದು ಐದನೇ ಸ್ಟೇಟ್ಮೆಂಟ್ ಅಂತ ಅನ್ಕೊಂಡ್ರೆ ಕೊನೆ ಐದನೇ ಸ್ಟೇಟ್ಮೆಂಟ್ ಇಂದ ಪಿ ಇದೆ ಅಂತ ಗೊತ್ತಾಯ್ತು ಅಂದ್ರೆ ಲಾಸ್ಟ್ ಅಲ್ಲಿ ಪಿ ಎಲ್ಲಿದೆ ಸರ್ ಲಾಸ್ಟ್ ಅಲ್ಲಿ ನೋಡಿ ಇಲ್ಲಿದೆ ಇವೆರಡು ಆಪ್ಷನ್ ಇದೆ ಇದೆರಡು ಗಾನ್ ಕೇಸ ನೋಡಿ ಇಲ್ಲಿ ಪ್ಯಾರಲಲ್ ಚೆಕ್ ಮಾಡ್ತಾ ಇದೀನಿ ನಾನು ಏನ್ ಮಾಡ್ತಾ ಇದೀನಿ ಇದನ್ನು ಚೆಕ್ ಮಾಡ್ತಾ ಇದೀನಿ ಜೊತೆಗೆ ಆಪ್ಷನ್ ಚೆಕ್ ಮಾಡ್ತಾ ಇದೀನಿ ಇವಾಗ ನೀವ್ ಏನ್ ಮಾಡ್ಬೋದು ಗೊತ್ತಾ ಇದೆರಡು ಮಾತ್ರ ಚೆಕ್ ಮಾಡ್ಕೊಳ್ಳಿ ಕಾಮ್ ಕದ ನಾಟಕ್ ಬನ್ ಈಗ ಫಸ್ಟ್ ಸಿ ತಗೋತೀನಿ ಅಲ್ವಾ ಸಿ ತಗೋತೀನಿ ಆಮೇಲೆ ಡಿ ಚೆಕ್ ಮಾಡೋಣ ಸಿ ಎಸ್ ಆರ್ ಕ್ಯೂ ಪಿ ಅಂತಿದೆ ಓಕೆ ಎಸ್ ಏನು ಸರ್ ಮಧ್ಯರಾತ್ರಿ ಆಯಿತು ಮುದುಕ ಬಂದ ಓಕೆ ಕರೆಕ್ಟ್ ಇದೆ ಇಲ್ಲೂ ಎಸ್ ಇದೆ ಆದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಸಿಕ್ಕೋಯ್ತು ನಂಗೆ ಫಸ್ಟ್ ಸ್ಟೇಟ್ಮೆಂಟ್ ಸಿಕ್ಕೋಯ್ತು ಸೊ ಒಂದೇ ಇಂದ ಇದು ಒಂದೇದು ಅಂತ ಸ್ಟೇಟ್ಮೆಂಟ್ ಅಂತ ತಗೊಂಡ್ರೆ ಒಂದು ಮುಂದೆ ಎಸ್ ಇದೆ ಐದರ ಹಿಂದೆ ಇದು ಐದು ಅಂತ ತಗೊಂಡ್ರೆ ಈ ಸ್ಟೇಟ್ಮೆಂಟ್ ನ ಐದರಿಂದ ಪಿ ಇದೆ ಸೊ ಗಾನ್ ಕೇಸ್ ಈಗ ಎಸ್ ಏನು ಮುದುಕ ಬಂದ ಮುದುಕ ಬಂದ್ಮೇಲೆ ಏನ್ ಮಾಡ್ದ ಅವನು
ಮುದುಕ ಬಂದ. ಮುದುಕ ಬಂದು ಮಲಗುವ ಕೋಣೆಯ ಬಾಗಿಲಲ್ಲಿ ನಿಂತ ಅಂತಿದೆ. ಅಥವಾ ನೀಲು ನಿದ್ರೆಯಲ್ಲಿ ಮುಳುಗಿರೋದ್ರ ಕಂಡು ಅಂತ ಹೇಳ್ತಾನ, ಚಾನ್ಸ್ ಇಲ್ಲ. ನಾನು ಯಾಕಂದ್ರೆ ಇದು ಲಾಸ್ಟ್ ಬರುತ್ತೆ ಅಂತ ಹೇಳ್ದೆ ನಿಮ್ಗೆ. ಯಾವ್ದು ಸರ್? ಐದನೇ ಸ್ಟೇಟ್ಮೆಂಟ್ ಇಂದ, ಸಾರಿ ಇದು ಕ್ಯೂ ಅಂತ ಹಾಕ್ಬಿಟ್ಟಿದ್ದಾನ, ಪಿ ಏನ್ ಹಾಕಿದ್ದೀನಿ ಇಲ್ಲಿ, ಎಲ್ಲ ಹಾಕಿದ್ದೀನಿ ಸರ್ ನಾನು, ಏನೋ ತಪ್ಪಾಯ್ತು ಅನ್ಸುತ್ತಲ್ಲ. ನೋ ಇಶ್ಯೂಸ್, ನೋ ಇಶ್ಯೂಸ್, ನೋ ಇಶ್ಯೂಸ್. ಓಕೆ, ಸೊ ಇಲ್ಲಿ ಏನೋ ಏನೋ ತಪ್ಪಾಗಿದೆ, ಏನೋ ತಪ್ಪಾಗಿದೆ ಅಲ್ಲ, ಇದ್ ಕರೆಕ್ಟ್ ಆಗಿ, ಇದ್ ಕರೆಕ್ಟ್ ಆಗಿದೆ, ಫೈನ್. ಏನೋ ತಪ್ಪಾಗಿದೆ, ನೋ ಇಶ್ಯೂಸ್, ನೋ ಇಶ್ಯೂಸ್. ಇಲ್ಲಿ ಎಸ್ ಇದೆ, ಎಸ್ ಇದೆ, ಎಸ್ ಇದೆ. ಓಕೆ, ಏನೋ ತಪ್ಪಾಗಿದೆ, ಏನ್ ತಪ್ಪಾಗಿದೆ ನೋಡೋಣ ಬನ್ನಿ. ಏನೋ ತಪ್ಪಾಗಿಲ್ಲ, ಎನ್ನುತ್ತ ಬಾಗಿಲ ಬಳಿಗೆ. ಕರೆಕ್ಟ್ ಆಗಿದೆ ಸರ್, ಇಲ್ಲಿ ನಾನು ಪಿ ಅಂತ ಬರೆದು ಬಿಟ್ಟಿ, ಪಿ ಅಲ್ಲ ಇದು, ಕ್ಯೂ. ಯಾಕಂದ್ರೆ ನೋಡಿ, ನೀಲು ನಿದ್ರೆಯಲ್ಲಿ ಇದನ್ನ ಹೇಳ್ತಾ ಇರೋದು ಅವನು. ಇಲ್ಲಿ ಕ್ಯೂ ಅಂತ ಸೇರಿಸ್ಬೇಕು. ಕ್ಯೂ ಎಲ್ಲಿದೆ ಸರ್ ಲಾಸ್ಟ್? ಇಲ್ಲಿದೆ ನೋಡಿ ಕ್ಯೂ. ಇದು ಗಾನು, ಇದು ಗಾನು, ಇದು ಗಾನು, ಇದೇ ಕರೆಕ್ಟ್ ಆನ್ಸರ್. ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು. ನೋಡಿದ್ರೆ ನಾ ಎಲ್ಲಿ ತಪ್ಪು ಮಾಡ್ದೆ ಗೊತ್ತಾ, ಇಲ್ಲಿ ತಪ್ಪು ಮಾಡ್ದೆ. ಲಾಸ್ಟ್ ಸೆಂಟೆನ್ಸ್ ಗಂಡು ಹಿಡಿದೆ, ಬಟ್ ಇದು ಬರ್ಕೋಬೇಕಾದ್ರೆ ಪಿ ಅಂತ ಬರ್ಕೊಂಬಿಟ್ಟೆ. ಕ್ಯೂ ಅದು ನೋಡಿ, ಯಾವ್ದಿದು ಕ್ಯೂ ಅದು. ಎನ್ನುತ್ತಾ ಬಾಗಿಲ ಕಟ್ಟಿಗೆ ಕಟ್ಟಿದ ಹಗ್ಗನ ನಿಧಾನವಾಗಿ ಹೇಳಿದ. ಈಗ ನೋಡಿ, ಈಗ ಬಿಡಿಸಿ. ಇವಾಗ ನನಗೆ ಇಲ್ಲಿ ನೋಡಿ, ಯಾವ್ದು ಬಿಡಿಸೋದೇ ಬೇಕಾಗಿಲ್ಲ. ಇದೊಂದ್ ಕಂಡಿಡಿದ ತಕ್ಷಣ ರೈಟ್ ಆನ್ಸರ್ ಸಿಕ್ಕೇ ಹೋಯ್ತು. ಈಗ ಇದನ್ನ ಬಿಡಿಸ್ತೀನಿ ನೋಡಿ, ಎಸ್ ಆರ್ ಪಿ ಕ್ಯೂ ಅಂತೇಳಿ ಬಿಡಿಸ್ತೀನಿ ನೋಡಿ. ಓಕೆ, ಇದನ್ನ ಬೇಕಾದ್ರೆ ರಬ್ ಮಾಡೋಣ, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ನನ್ ಪಿ ಬದಲು ಎಸ್ ಅಂತ ಹಾಕೊಂಬಿಟ್ಟೆ. ದಟ್ ಈಸ್ ದ ಮೈನ್ ಪ್ರಾಬ್ಲಮ್. ಇದು ಓಕೆ, ಇಲ್ಲಿ ನೋಡಿ, ಈಗ ನನಗೆ ಇದರಿಂದ ಎನ್ನುತ್ತ ಬಾಗಿಲು ಕಟ್ಟಿದ ಇದು ಹೇಳ್ತಾ ಇದ್ದಾನೆ. ಸೊ ಕ್ಯೂ ಅಂತ ಲಾಸ್ಟ್ ಅಂತ ಗೊತ್ತಾಯ್ತು ನನಗೆ ಇದರಿಂದ. ಇದು ಐದನೇದು ಅಂತ ತಗೊಂಡ್ರೆ ಇದರಿಂದ ಕ್ಯೂ ಅಂತ ಗೊತ್ತಾಯ್ತು. ಇರೋದು ಇರೋದು ಇದೊಂದೇ ಕ್ಯೂ. ಇನ್ನೆಲ್ಲ ತಪ್ಪು. ನೋಡಿದ್ರೆ ಆನ್ಸರ್ ಸಿಕ್ಕೋಯ್ತು ನನಗೆ. ಈಗ ನೋಡಿ, ಮಧ್ಯರಾತ್ರಿ ಆಯಿತು, ಫಸ್ಟ್ ಎಸ್ ಅಲ್ವಾ, ಎಸ್. ಮುದುಕ ಬಂದ, ಬಂದ ಮೇಲೆ ಏನ್ ಮಾಡ್ದ, ಮಲಗುವ ಕೋಣೆಯ ಬಾಗಿಲ ಬಳಿ ನಿಂತ, ಎಸ್. ಓಕೆ, ಆರನೇದು ಪಿ. ಹಾಸಿಗೆಗೆ ಸದ್ದಾಗದಂತೆ ನೆಲದ ಕೆಳಕ್ಕೆ ಕುಸಿಯಿತು, ಹೌದು ಸರ್, ಪಿ. ಆಮೇಲೆ ಏನಾಯ್ತು ಸರ್, ಲೀಲು ನಿದ್ರೆಯ ಮುಳುಗಿರೋದನ್ನು ಕಂಡ, ಅಂದ್ರೆ ಕುಸಿದಾಗ್ಲೂ ಕೂಡ ಅವಳು ಎದ್ದಿಲ್ಲ, ಅಂದ್ರೆ ಅಷ್ಟು ನಿದ್ದೆಯಲ್ಲಿ ಮುಳುಗಿರೋದನ್ನು ಕಂಡ. ಇವಳು ಎಷ್ಟು ಸ್ವಾರ್ಥಿ, ತಿನ್ನುವಾಗ ನನ್ನನ್ನಾಗ್ಲಿ ಪ್ರಾಣಿಯಲ್ಲಿ ಕರೀಲಿಲ್ಲ ಎನ್ನುತ್ತ ಬಾಗಿಲಿಗೆ ಕಟ್ಟಿದ ಹಗ್ಗವನ್ನು ನಿಧಾನವಾಗಿ ಹೇಳಿದ. ಸೊ ಕರೆಕ್ಟ್ ಅಲ್ವಾ? ಮ್ಯಾಚ್ ಆಯ್ತಲ್ವಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಈಗ ಇದನ್ನ ನೀವು ಸಾಲ್ವ್ ಮಾಡಿ ನೋಡೋಣ. ಇದು ಒಂದು ಮಾತ್ರ ಫಿಕ್ಸ್ಡ್, ಇಲ್ಲಿ ಕೊನೆ ಯಾವುದು ಇಲ್ಲ. ಓಕೆ, ಈ ಮಧ್ಯೆ ಮತ್ತೊಂದು ಪ್ರಕರಣ ನಡೆಯಿತು. ತಮ್ಮ ಸ್ಥಳದಲ್ಲಿ ಗೂಡು ಕಟ್ಟಬೇಕೆಂದು ಮೂರು ಮಂದಿ ಪ್ರಮುಖರು ಪಟ್ಟು ಹಿಡಿದರು. ಮಾತಿಗೆ ಮಾತು ಬೆಳೆದು ಮೂವರಿಗೂ ಒಡೆದಾಟವೂ ಆಯಿತು. ಅವರ ಮಧ್ಯ ಅದೊಂದು ಪ್ರತಿಷ್ಠೆಯ ವಿಷಯವಾಯಿತು. ಅದು ಗೂಡು ಕಟ್ಟಬೇಕಾದ ಸ್ಥಳ ಕುರಿತು ಹಗರಣ ಮುಂದೆ ಗಲ್ಲೂರು ಮೂರು ಭಾಗವಾಯಿತು. ಗುಲ್ಲೂರು ಮೂಗು ಭಾಗವಾಯಿತು. ಓಕೆ ಸರ್, ಇಲ್ಲಿ ಈ ಮಧ್ಯ ಮತ್ತೊಂದು ಪ್ರಕರಣ ನಡೆಯಿತು. ಏನ್ ನಡೀತು ಅದು ಫಸ್ಟ್ ಸ್ಟೇಟ್ಮೆಂಟ್ ಬರಬೇಕು ಅಲ್ವಾ. ಇದ್ರ ಜೊತೆಗೆ ಏನ್ ನಡೀತು, ತಮ್ಮ ಸ್ಥಳದಲ್ಲಿ ಗೂಡು ಕಟ್ಟಬೇಕು ಅಂತ ಪ್ರಮುಖರು ಪಟ್ಟು ಹಿಡಿದ್ರು. ಎಸ್, ಇದು ಬರಬಹುದು, ಪಿ ಬರಬಹುದು. ಓಕೆ, ಕ್ಯೂ. ಮಾತಿಗೆ ಮಾತು ಬೆಳೆದು ನಮ್ಮ ಮೂವರಿಗೂ ಒಡೆದಾಟ, ಇದು ಬರಕ್ ಚಾನ್ಸ್ ಇಲ್ಲ. ಅವರ ಮಧ್ಯೆ ಇದು ಬರಕ್ ಚಾನ್ಸ್ ಇಲ್ಲ. ಅದು ಗೂಡು ಕಟ್ಟಬೇಕಾದ ಸ್ಥಳ ಕುರಿತು ಹಗರಣ ಮುಂದೆ ಗುಲ್ಲೂರು ಮೂರು, ಇದು ಬರಬಹುದು. ಯಾಕಂದ್ರೆ ಇಲ್ಲೊಂದು ಪ್ರಕರಣ ನಡೀತು ಅಂತ ಕೇಳಿದ್ದಾರೆ. ಇಲ್ಲಿ ಹಗರಣದ ಬಗ್ಗೆ ಮಾತಾಡ್ತಾರೆ, ಆ ಪ್ರಕರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆ ಪ್ರಕರಣ ಅಂದ್ರೆ ಹಗರಣ ಆಗಿದೆ ಅಂತ ಮಾತಾಡ್ತಾ ಇದ್ದಾರೆ. ಸೊ ಇದರ ಪಿ ಬರ್ಬೇಕು ಫಸ್ಟ್, ಎಸ್ ಬರಬೇಕು. ಸೊ ಪಿ ಎಸ್ ಎಲ್ಲಿದೆ ಸರ್? ಎಲ್ಲಾದ್ರಲ್ಲಿ ಇಲ್ಲಿದೆ, 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 ಎಲ್ಲಾದ್ರಲ್ಲಿ. ಸೊ ಈಗ ಏನ್ ಮಾಡೋಣ ನಾವು ಅಂತಂದ್ರೆ, ಫಸ್ಟ್ ನಾವು ಏನ್ ಮಾಡ್ಬೇಕು ಸರ್? ಫಸ್ಟ್ ನೋಡಿ, ಈ ಮಧ್ಯೆ ಮತ್ತೊಂದು ಪ್ರಕರಣ ನಡೆಯಿತು ಅಂತಿದೆ. ಇಲ್ಲಿ ಗೂಡು ಕಟ್ಟಬೇಕಂದು ಮೂರು ಮಂದಿ ಪ್ರಮುಖರು ಪಟ್ಟು ಹಿಡಿದ್ರು. ಇಲ್ಲಿ ಮೂರು ಮಂದಿ ಅಂತಿದೆ. ನಾನು ಓದ್ಬೇಕಾದ್ರೆ ನಾನು ಒಂಚೂರು ನೋಡಿದೆ, ಇಲ್ಲಿ ಮೂರು ಭಾಗವಾಯಿತು ಅಂತಿದೆ. ಸೊ ಮೂರು ಬಂದಿ ಯಾವಾಗ ಪಟ್ಟು ಹಿಡಿಯಕ್ ಸಾಧ್ಯ? ಈ ಭಾಗ ಆದಾಗ್ಲೇ ಸಾಧ್ಯ. ಈಗ ನೀವೇನ್ ಮಾಡ್ಬೇಕು ಸರ್ ಗೊತ್ತಾಗ್, ಈಗ ನಾನು ಹೇಳಿದ ನಿಮ್ಗೆ ಸರ್, ನೀವೇನೋ ಹೇಳ್ತಾ ಇದ್ರ, ಎಕ್ಸ್ಪ್ಲೈನ್ ಮಾಡಿದ್ರೆ ಗೊತ್ತಾಯ್ತು. ಆದ್ರೆ ನಮ್ಗೆ ಎಕ್ಸಾಮ್ ಗೊತ್ತಾಗ್ಲಿಲ್ಲ, ಏನ್ ಮಾಡ್ಬೇಕು? ಸೊ ಏನ್ ಮಾಡ್ಬೇಕು ಅಂದ್ರೆ ಪಿ ಇಂದ ಒಂದ್ಸಲ ಸಾಲ್ವ್ ಮಾಡಿ, ಪಿ ಆದ್ಮೇಲೆ ಆರ್ ಬರುತ್ತಾ ಅಂತ ಚೆಕ್ ಮಾಡಿ. ಈಗ ನೋಡಿ, ಆಪ್ಷನ್ ಮೆಥಡ್ ಅಲ್ಲಿ ಚೆಕ್ ಮಾಡಿ. ತಮ್ಮ ಈಗ ಈ ಮಧ್ಯೆ ಮತ್ತೊಂದು ಪ್ರಕರಣ ನಡೆಯಿತು. ತಮ್ಮ ಸ್ಥಳದಲ್ಲಿ ಗೂಡು ಕಟ್ಟಬೇಕೆಂದು ಮೂರು ಮಂದಿ ಪ್ರಮುಖರು ಪಟ್ಟು ಹಿಡಿದರು. ನೆಕ್ಸ್ಟ್ ಆರ್ ಇದೆ. ಅವರ ಮಧ್ಯೆ ಅದೊಂದು ಪ್ರತಿಷ್ಠೆಯ ವಿಷಯವಾಯಿತು. ಓಕೆ, ಎಸ್. ಕ್ಯೂ ಇದೆ. ಮಾತಿಗೆ ಮಾತು ಬೆಳೆದು ಮೂವರಿಗೂ ಒಡೆದಾಟವೂ ಆಯಿತು. ಓಕೆ, ಎಸ್ ಇದೆ. ಅದು ಗೂಡು ಕಟ್ಟಿದ ಸ್ಥಳ ಕುರಿತು ಹಗರಣ ಮುಂದೆ ಗುಲ್ಲೂರು ಮೂಗು ಭಾಗವಾಯಿತು. ಸೊ ಇದು ಮ್ಯಾಚ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಹೇಳಿ? ಇಲ್ಲಿ ಮೂರು ಜನ ಪಟ್ಟು ಹಿಡಿತಾರೆ. ಪಟ್ಟು ಹಿಡಿದ್ಮೇಲೆ ಪ್ರತಿಷ್ಠೆಯ ವಿಷಯ ಆಗುತ್ತೆ, ಆಮೇಲೆ ಜಗಳ ಆಗತ್ತೆ ಅಂತಿದೆ. ಸೊ ಇದು ತಪ್ಪಾಗತ್ತೆ. ಈಗ ಎಸ್ ಇಂದ ಚೆಕ್ ಮಾಡಿ ಅದನ್ನೇ, ತಪ್ಪಾಗುತ್ತೆ. ಯಾಕಂದ್ರೆ ಜಗಳ ಆಗಿ ಆಮೇಲೆ ಅದು ಪ್ರತಿಷ್ಠೆಯ ವಿಷಯ ಆಗುತ್ತೆ. ಈಗ ನೋಡಿ, ಈ ಮಧ್ಯೆ ಮತ್ತೊಂದು ಪ್ರಕರಣ ನಡೆಯಿತು. ಎಸ್ ಇಂದ ಸ್ಟಾರ್ಟ್ ಮಾಡ್ತೀವಿ. ಅದು ಗೂಡು ಕಟ್ಟಬೇಕಾದ ಸ್ಥಳ.
ನೋಡಿದ್ರ ದಿಸ್ ಇಸ್ ಅ ಕರೆಕ್ಟ್ ಆನ್ಸರ್. ಈ ಸ್ಥಳ ಮೂರು ಭಾಗ ಆದ್ಮೇಲೆ ಇವ್ರು ಮೂರು ಜನ ಬರಕ್ ಸಾಧ್ಯ. ಮೊದ್ಲೇ ಮೂರು ಜನ ಬರ್ತಾರ, ಮೊದ್ಲೇ ಪಿ ಬರುತ್ತಾ? ಸಾಧ್ಯ ಇಲ್ಲ. ಹಾಗಾಗಿ ಎಸ್ ಫಸ್ಟ್ ಬರಬೇಕು ಆಮೇಲೆ ಪಿ ಬರಬೇಕು, ಎಸ್ ಫಸ್ಟ್ ಬರಬೇಕು ಆಮೇಲೆ ಪಿ ಬರಬೇಕು. ಸೊ ಹಾಗಾಗಿ ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಎಸ್. ಓಕೆ, ಅದು ಗೂಡು ಕಟ್ಟಬೇಕಾದ ಸ್ಥಳ ಕುರಿತು ಹಗರಣ ಮುಂದೆ ಗುಲ್ಲೂರು ಮೂರು ಭಾಗವಾಯಿತು. ನೋಡಿದ್ರೆ ಮೂರು ಭಾಗ ಆದ್ಮೇಲೆ ಜಗಳ ಸ್ಟಾರ್ಟ್ ಆಗುತ್ತೆ. ತಮ್ಮಲ್ಲೇ ಸ್ಥಳದಲ್ಲಿ ಗೂಡು ಕಟ್ಟಬೇಕು, ನಮ್ಮ ಒಂದು ಸ್ಥಳದಲ್ಲೇ ಮೂರು ಭಾಗ ಆಗಿರೋ ಜನಗಳು ಮೂರು ಮಂದಿ ಕೂಡ ಪಟ್ಟಿ ಹಿಡಿತಾರೆ, ಇದು ಎರಡನೇದು ಬರಬೇಕು. ಸೊ ಪಿ ಎಸ್ ಆದ್ಮೇಲೆ ಪಿ ಬರಬೇಕು. ಸೊ ಎಸ್ ಆದ್ಮೇಲೆ ಪಿ ಇಲ್ಲಿದೆ, ಇಲ್ಲಿದೆ, ಇಲ್ಲೂ ಇದೆ. ಎಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಪಿ ಇದೆ, ಆದ್ರೆ ಇದು ತಪ್ಪಾಗುತ್ತೆ. ಲಾಸ್ಟ್ ಅಲ್ಲಿ ಪಿ ಬರಲ್ಲ, ಮಧ್ಯದಲ್ಲಿ ಮೊದ್ಲೇ ಪಿ ಬರಬೇಕು. ಓಕೆ, ಹಾಗಾಗಿ ಇದು ತಪ್ಪು, ಇದು ತಪ್ಪು, ಈ ಎರಡು ಆಪ್ಷನ್ ಚೆಕ್ ಮಾಡ್ಕೋಬೇಕು. ಈ ಎರಡು ಆಪ್ಷನ್ ನಲ್ಲಿ ಏನಿದೆ ಅದನ್ನ ಓದ್ಕೊಂಡೋಗಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಸಿಕ್ಕಿಲ್ವಾ, ಹಿಂಗೆ ಹಿಂಗೆ ಹಿಂಗೂ ಟ್ರೈ ಮಾಡ್ಬೋದು. ಈಗ ನೋಡಿ, ಮೂವರು ಪಟ್ಟು ಹಿಡಿದರು. ಓಕೆ, ಅದಾದ್ಮೇಲೆ ಇಲ್ಲಿ ಏನಿದೆ ಸರ್, ಆರ್ ಇದೆ. ಅವರ ಮಧ್ಯ ನೋಡಿದ್ರ ಯಾರ ಮಧ್ಯ, ಅವರು ಯಾರು, ಅವರು ಮೂರು ನೋಡಿದ್ರ ಪಿ ಆದ್ಮೇಲೆ ಆರ್ ಬರಬೇಕು. ಕನೆಕ್ಟಿವಿಟಿ ನೋಡ್ಕೊಳ್ಳಿ, ಕನೆಕ್ಟಿವಿಟಿ. ಸೊ ದಿಸ್ ಇಸ್ ಅ ಥರ್ಡ್ ಸ್ಟೇಟ್ಮೆಂಟ್. ಮಧ್ಯ ಪ್ರತಿಷ್ಠೆಯ ವಿಷಯವಾಯಿತು, ಮಾತಿಗೆ ಮಾತು ಬೆಳೆದು ಮೂವರಿಗೂ ಹೊಡೆದಾಟವೂ ಆಯಿತು, ಲಾಸ್ಟ್ ಅಲ್ಲಿ ಹೊಡೆದಾಟ ಆಗುತ್ತೆ, ಲಾಸ್ಟ್ ಅಲ್ಲಿ ಕ್ಯೂ ಬರೋದು. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಎಸ್ ಪಿ ಆರ್ ಕ್ಯೂ. ಅರ್ಥ ಆಯ್ತಲ್ಲ, ಸಿಂಪಲ್ ಸರ್. ಇದನ್ನ ನೀವು ಸಾಲ್ವ್ ಮಾಡ್ತೀರಾ? ಗುಲ್ಲೂರಿಗೆ ಒಂದು ದಿನ ನಿಗೂಢ ವ್ಯಕ್ತಿಯೊಬ್ಬ ಬಂದ. ಈಸಿ ಇದೆ ಇದು, ಇದು ಫಿಕ್ಸ್ಡ್. ಮೊದಲನೇ ಸ್ಟೇಟ್ಮೆಂಟ್ ಇಲ್ಲಿ ನೋಡಿ, ಇದು ಐದನೇ ಸ್ಟೇಟ್ಮೆಂಟ್ ಫಿಕ್ಸ್ಡ್. ಇದು ಇದು ಮೊದಲನೇ ಸ್ಟೇಟ್ಮೆಂಟ್, ಇದು ಐದನೇ ಸ್ಟೇಟ್ಮೆಂಟ್ ಫಿಕ್ಸ್ಡ್. ಇದ್ರ ಮಧ್ಯ ಜಂಬಲ್ ಆಗಿದೆ. ಅಗೇನ್ ಇದು ಕೂಡ ಈಸಿ ಇದೆ. ಓಕೆ, ಇದು ಕೂಡ ಈಸಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಅವರ ಮಧ್ಯೆ ಮತ್ತೊಂದು ಪ್ರಶಿಷ್ಠ ವಿಷಯವಾಯಿತು, ಮಾತಿಗೆ ಮಾತುಗಳು ಮೂರು. ಇಲ್ಲಿ ಇದು ಕರೆಕ್ಟ್ ಅನ್ಸುತ್ತೆ, ಇವೆರಡು ಕರೆಕ್ಟ್ ಅನ್ಸುತ್ತೆ. ಓಕೆ, ಕಮೆಂಟ್ ಅಲ್ಲಿ ನೋಡ್ತಾ ಇದೆ, ಇವೆರಡು ಕರೆಕ್ಟ್ ಅನ್ಸುತ್ತೆ. ಸೊ ಎರಡಲ್ಲಿ ಯಾವ್ದು ಬೇಕಾದ್ರೂ ಹಾಕ್ಬೋದು. ಸೊ ಇಲ್ಲಿ ಬನ್ನಿ, ಇಲ್ಲಿ ಯಾರೊಂದಿಗೂ ಮಾತಿಲ್ಲ, ಕತೆ ಇಲ್ಲ, ಒಬ್ಬ ನಿಗೂಢ ವ್ಯಕ್ತಿ ಬರ್ತಾನೆ. ಮೊದಲು ಜನರು ಆತನ ಬಗ್ಗೆ ಆಸಕ್ತಿ ತೋರಿಸದೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು. ಸುಮಾರು 8-10 ದಿನ ಆತ ಮೌನವಾಗಿ ಕುಳಿತಿದ್ದ. ಊರ ಮುಂದಿನ ಮರದ ಕೆಳಗೆ ಕುಳಿತ. ದಿನ ಕಳೆದಂತೆ ಜನರಿಗೆ ಆತನ ಬಗ್ಗೆ ಕುತೂಹಲ ಹೆಚ್ಚಿತು. ಇದು ಫಿಕ್ಸ್ಡ್. ಕುತೂಹಲ ಹೆಚ್ಚಿತು ಅಂದ್ರೆ ಅದಕ್ಕಿಂತ ಮುಂಚೆ ಕುತೂಹಲ ಕಮ್ಮಿ ಆಗಿತ್ತು ಅಂತ ಅರ್ಥ. ಇಲ್ಲಿದೆ ನೋಡಿ, ಇಲ್ಲಿದೆ ನೋಡಿ, ಮೊದಲು ಜನರು ಆತನ ಬಗ್ಗೆ ಆಸಕ್ತಿ ತೋರಿಸದೆ ತಮ್ಮ ಕೆಲಸದಲ್ಲಿ ನಿರತರಾಗಿದ್ದರು ಅಂತಿದೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಯಾವ್ದು ಸರ್ ಅಂದ್ರೆ, ಈ ಐದನೇ ಸ್ಟೇಟ್ಮೆಂಟ್ ಫಿಕ್ಸ್ಡ್ ಸ್ಟೇಟ್ಮೆಂಟ್ ಕಿಂತ ಮುಂಚೆ ನಮ್ಗೆ ಕ್ಯೂ ಬರುತ್ತೆ ಅಂತ ಗೊತ್ತಾಯ್ತು. ನೋಡಿದ್ರ ಹಿಂಗೆ ಪೇರ್ ಮಾಡ್ಕೋಬೇಕು, ಒಂದಕ್ಕೊಂದು ಪೇರ್ ಮಾಡ್ಕೋಬೇಕು. ಈಗ ಹಾಗಾದ್ರೆ ಕ್ಯೂ ಫೈವ್ ಪೇರ್ ಆದ್ರೆ ಅಂದ್ರೆ ಲಾಸ್ಟ್ ಸ್ಟೇಟ್ಮೆಂಟ್ ಕ್ಯೂ ಇಲ್ಲಿದೆ, ಇಲ್ಲಿಲ್ಲ, ಇಲ್ಲಿದೆ, ಇಲ್ಲಿಲ್ಲ, ಇದೆರಡು ಗಾನ್ ಕೇಸ್ ಆಯ್ತು. ಯಾವುದು? ಇದೆರಡು ಗಾನ್ ಕೇಸ್ ಆಯ್ತು. ಇಲ್ಲ ಇದ್ ಸರಿ ಇರಬೇಕು, ಇಲ್ಲ ಇದ್ ಸರಿ ಇರಬೇಕು. ಈಗ ನೋಡಿ, ಗುಲ್ಲೂರಿಗೆ ಒಂದು ನಿಗೂಢ ವ್ಯಕ್ತಿ ಒಬ್ಬ ಬಂದ. ಫಸ್ಟ್ ಸ್ಟೇಟ್ಮೆಂಟ್ ಯಾವುದು? ಯಾರಿಗೂ ಯಾರಿಂದಿಗೂ ಮಾತುಕತೆ ಇಲ್ಲ, ಇದ್ಲ ಪಿ ಬರ್ಬೋದು. ಎಸ್, ಅದು ಬಿಟ್ರೆ ಮೊದಲು ಜನರು ಇದು ಬರಕ್ ಸಾಧ್ಯ ಇಲ್ಲ, ಕ್ಯೂ ಲಾಸ್ಟ್ ಅಂತ ಗೊತ್ತಾಯ್ತು. ಸುಮಾರು 8-10 ಇದು ಬರಕ್ ಚಾನ್ಸ್ ಇಲ್ಲ. ಎಸ್, ಎಸ್ ಬರುತ್ತಾ? ಎಸ್ ಬರ್ಬೋದು, ಅದು ಪಿ ಬರ್ಬೋದು. ಫಸ್ಟ್ ಸ್ಟೇಟ್ಮೆಂಟ್, ಊರ ಮುಂದಿನ ಮರದ ಕೆಳಗೆ ಕುಳಿತ. ಅವನು ಒಬ್ಬ ನಿಗೂಢ ವ್ಯಕ್ತಿ ಬರ್ತಾನೆ, ಬಂದ್ಬಿಟ್ಟು ಇಲ್ಲ ಪಿ ಬರಬೇಕು, ಇಲ್ಲ ಎಸ್ ಬರಬೇಕು. ಇಲ್ಲಿ ಪಿ ಇದೆ ನೋಡಿ, ಫಸ್ಟ್ ಸ್ಟೇಟ್ಮೆಂಟ್, ಎಸ್ ಇದೆ, ಎರಡನ್ನೂ ಚೆಕ್ ಮಾಡ್ಬೋದು. ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ನೀವು ಹೇಳಿದ್ರೆ ಗುಲ್ಲೂರಿಗೆ ಒಂದು ನಿಗೂಢ ವ್ಯಕ್ತಿ ಬಂದ ಅಂದ್ರೆ ಊರಿಗೆ ಬಂದ ಅಂತ ಅರ್ಥ. ಬಂದ ಮೇಲೆ ಊರು ಮುಂದಿನ ಮರದ ಕೆಳಗೆ ಕುಳಿತ. ಕನೆಕ್ಟಿವಿಟಿ ನೋಡಿ, ಹಿಂಗೆ ಕನೆಕ್ಟಿವಿಟಿ ಮಾಡಬೇಕು. ಸೊ ಒಂದನೇ ಆಪ್ಷನ್ ಮುಂದೆ ಎಸ್ ಬರಬೇಕು, ಇದೆರಡು ಪೇರು. ಸೊ ಎಸ್ ಇರೋದೇ ಫಸ್ಟ್ ಆಪ್ಷನ್, ಇದೊಂದೇ. ಎಸ್ ಲಾಸ್ಟ್ ಕ್ಯೂ ಇರೋದು ಇದೊಂದೇ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಇದಾಗ ಚಾನ್ಸ್ ಇಲ್ಲ. ಈಗ ನೋಡಿ, ಈಗ ನೋಡಿ, ಸುಮ್ನೆ ನೋಡಿ, ಎಸ್ ಅಲ್ವಾ? ಊರ ಮುಂದಿನ ಮರದ ಕೆಳಗೆ ಕುಳಿತ. ಯಾರೊಂದ್ ನೆಕ್ಸ್ಟ್ ಪಿ, ಯಾರೊಂದಿಗೂ ಮಾತಿಲ್ಲ, ಕತೆ ಇಲ್ಲ. ಓಕೆ, ಇದು ಫಸ್ಟ್ ಅಲ್ವಾ? ಇದು ಪಿ, ಇದು ನೋಡಿ ಇಲ್ಲಿ ಫಸ್ಟ್, ಆಮೇಲೆ ಪಿ ಎರಡನೇದು. ಯಾರೊಂದಿಗೂ ಮಾತಿಲ್ಲ, ಕತೆ ಇಲ್ಲ, ಆಮೇಲೆ ಏನಾಯ್ತು? ಆರು, ಸುಮಾರು 8-10 ದಿನ ಆತ ಮೌನವಾಗಿ ಕುಳಿತಿದ್ದ. ಎಸ್ ಮೂರನೇ ಆಪ್ಷನ್. ಮೊದಲು ಜನರ ಆತನ ಬಗ್ಗೆ ಆಸಕ್ತಿ ತೋರಿಸದ ನಿಮ್ಮ ತಮ್ಮ ಕೆಲಸದ ನಿರತರಾಗಿದ್ದು, ಆದ್ರೆ ದಿನ ಕಳೆದಂತೆ ಜನರಿಗೆ ಆತನ ಬಗ್ಗೆ ಕುತೂಹಲ ಹೆಚ್ಚಲ್ಲ ಆಯ್ತು. ಸೊ ಕ್ಯೂ ಆದ್ಮೇಲೆ ಏನ್ ಬರುತ್ತೆ? ಐದನೇ ಸ್ಟೇಟ್ ಮಾಡುತ್ತೆ ಅಲ್ವಾ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಯಾವ್ದು ಸರ್? ಆಪ್ಷನ್ಸ್. ಅರ್ಥ ಆಯ್ತಲ್ವಾ? ಹಿಂಗೆ ಮಾಡ್ಬೇಕು ಸರ್. ನೆಕ್ಸ್ಟ್ ಬನ್ನಿ ಸರ್, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಇದು ಇಂಗ್ಲಿಷ್ ಅಲ್ಲಿ ನಮ್ಗೆ ಈ ತರದ್ದು ಎಫ್ ಡಿ ಎಸ್ ಡಿ ಗಳಲ್ಲಿ ಇಂಗ್ಲಿಷ್ ಪೇಪರ್ ಅಲ್ಲಿ ಕೇಳ್ತಾರೆ. ಒಂದು ಪ್ಯಾಸೇಜ್ ಕೊಡ್ತಾರೆ, ಎರಡು ರೀತಿ ಬರುತ್ತೆ. ಇದು ಒಂದು ರೀತಿ ಪ್ಯಾಸೇಜ್ ಕೊಡ್ತಾನೆ ಸರ್. ಪ್ಯಾಸೇಜ್ ಈ ತರ ಒಂದು ಪ್ಯಾಸೇಜ್ ಇದೆ, ಇದು ಕೊಟ್ಬಿಟ್ಟು ಖಾಲಿ ಜಾಗ ತುಂಬಬೇಕು ನಾವು. ಒಂದೊಂದು ಜಾಗಕ್ಕೂ ಇಲ್ಲಿ ನೋಡಿ, ಇಲ್ಲಿ ಒಂದೇದಿದೆ, ಈ ಒಂದು ಜಾಗಕ್ಕೂ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಇದು ಯಾವ್ದು ಕೂತ್ಕೊಳ್ಳುತ್ತೆ ಅಂತ ಹೇಳಬೇಕು. ಇನ್ನೊಂದು ಯಾವ ತರ ಮಾಡ್ತಾನೆ?
ಕಂಪ್ಲೀಟ್ ದೊಡ್ಡ ಪ್ಯಾಸೇಜ್ ಕೊಟ್ಬಿಡ್ತಾನೆ, ಈ ತರ ದೊಡ್ಡ ಪ್ಯಾಸೇಜ್ ಇಲ್ಲಿ ಕ್ವಶನ್ ಆನ್ಸರ್ ಕೊಡ್ತಾನೆ. ಈ ತರ ಎರಡು ರೀತಿಯಾದ ಇದು ಕ್ವಶನ್ಸ್ ನಮ್ಗೆ ಎಸ್ ಡಿ ಎಲ್ ಬರ್ತವೆ. ಇದು ವೆರಿ ಇಂಪಾರ್ಟೆಂಟ್, ಇದು ಈಸಿ ಕೂಡ. ಇಲ್ಲಿ ನೋಡಿ ಏನ್ ಮಾಡ್ಬೇಕು, ಫಸ್ಟ್ ಓದ್ಕೊಂಡ್ಬಿಡ್ಬೇಕು ಈ ಪ್ಯಾಸೇಜ್ ನ. ಮನುಷ್ಯ ಬದುಕು ಯಾಕೆ ಗೊತ್ತಾಗುತ್ತೆ, ಇದು ಭೂತ ಕಾಲದಲ್ಲಿ ಮಾತಾಡ್ತಿದ್ಯಾ, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ಯಾವ ವರ್ಡ್ ಅಲ್ಲಿ ಹೋಗಿ ಕರೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಈಗ ನೋಡಿ ಮನುಷ್ಯನ ಬದುಕು ಅನುಚಾನವಾಗಿ ವರ್ಣ ಸಂಪತ್ತನ್ನು ಡ್ಯಾಶ್ ಬೆಳೆದು ಬಂದಿದೆ. ಹಿಂಗೆ ಓದ್ಕೊಂಡು ಹೋಗಿ ಬೆಳೆದು ಬಂದಿದೆ. ತೀರಾ ಪ್ರಾಚೀನ ಕಾಲದಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಬದುಕುತ್ತಿದ್ದ ಮಾನವರು ತಮ್ಮ ಆಹಾರಕ್ಕಾಗಿ ಕಾಡಿನಲ್ಲಿ ಡ್ಯಾಶ್ ಬೆಳೆಯುವ ಗೆಡ್ಡೆ ಗೆಣಸುಗಳನ್ನು, ಬೇಟೆಗೆ ಸಿಕ್ಕುವ ಮೃಗ ಪಕ್ಷಿಗಳನ್ನು ಅವಲಂಬಿಸಿದ್ದರು. ಮರದ ತೊಗಟೆ ಎಲೆಗಳಿಂದ ಕ್ರಮೇಣ ಡ್ಯಾಶ್ ಕ್ರಮೇಣ ಕೆಲವು ಮರದ ನಾರುಗಳಿಂದ ಉರಗದ ಹತ್ತಿಯಿಂದ ಬಟ್ಟೆ ಮಾಡುವುದನ್ನು ನಂತರ ಡ್ಯಾಶ್ ನಂತರದ ದಿನಗಳಲ್ಲಿ ಡ್ಯಾಶ್ ಮಾಡತೊಡಗಿದಾಗ ನಾಗರಿಕತೆ ಅಂಕುರವಾಯಿತು ಎನ್ನಬಹುದು. ಸೊ ಹಿಂಗಿದೆ. ಈಗ ನೀವೇನ್ ಮಾಡ್ಬೇಕು, ಇದು ಒಂದು ಬದುಕು ಒಬ್ಬ ನಾಗರಿಕ ಅಂತಂದ್ರೆ ಬೇಟೆಗಾರ, ಒಂದು ನಮ್ಗೆ ಬುಡಕಟ್ಟು ಜನಗಳದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಓಡೋಣ. ಈಗೇನ್ ಮಾಡ್ಬೇಕು ಅಂತ ಫಸ್ಟ್ ಇಂದ ಓದ್ಕೊಂಡ್ಬಂದು, ಮನುಷ್ಯನ ಬದುಕು ಅನುಚಾನವಾಗಿ ವನ ಸಂಪತ್ತನ್ನು ಡ್ಯಾಶ್ ಬೆಳೆದು ಬಂದಿದೆ. ವನ ಸಂಪತ್ತನ್ನು ಕಡೆಗಣಿಸಿ ಬೆಳಗ್ಗೆ ಬಂದಿದೆಯಾ, ನಾಶ ಮಾಡಿ ಅವಲಂಬಿಸಿ ಸೂರ್ಯ ಮಾಡಿ, ಯಾವ್ದು ಕರೆಕ್ಟ್ ಅದು ಎಲ್ಲ ಸೇಮ್ ತರ ಇರ್ತಾರೆ. ಇಲ್ಲಿ ನಮ್ಗೆ ಪ್ರಾಪರ್ ಆಗಿರೋದು ಪರ್ಟಿಕ್ಯುಲರ್ ವರ್ಡ್ ಎತ್ಕೋಬೇಕು. ಮನುಷ್ಯನ ಬದುಕು ಅನುಚಾನವಾಗಿ ವನ ಸಂಪತ್ತನ್ನು ಸೂರೆ ಮಾಡಿ ಅಲ್ವಾ. ಮನುಷ್ಯ ಏನ್ ಮಾಡಿದೆ, ವನ ಸಂಪತ್ತನ್ನು ಸೂರೆ ಮಾಡ್ಕೊಂಡ್ ಬಂದಿದ್ದಾನೆ. ನಾಶ ಮಾಡಿನು ಕರೆಕ್ಟೇ, ಸೂರೆ ಮಾಡಿ ಪ್ರಾಪರ್ ಆಗುತ್ತೆ. ಒಳ್ಳೆ ಪದ, ಪರ್ಫೆಕ್ಟ್ ಪದ ಹುಡುಕ್ಬೇಕು ನಾವು. ಸೊ ಇಲ್ಲಿ ಒಂದೇ ಆಪ್ಷನ್ಗೆ ಸೂರೆ ಮಾಡಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬನ್ನಿ. ತೀರಾ ಪ್ರಾಚೀನ ಕಾಲದಲ್ಲಿ ಸಣ್ಣ ಸಣ್ಣ ಗುಂಪುಗಳಲ್ಲಿ ಬದುಕಿದ್ದ ಮಾನವರು ತಮ್ಮ ಆಹಾರಕ್ಕಾಗಿ ಕಾಡಿನಲ್ಲಿ ಡ್ಯಾಶ್ ಬೆಳೆಯುವ ಗೆಡ್ಡೆ ಕನಸುಗಳನ್ನು, ಕೃತಕವಾಗಿ ಬೆಳೆಯುವ ಗೆಡ್ಡೆ ಗೆಣಸ, ವಿಪರೀತವಾಗಿನ ಅಸಹಜವಾಗಿನ ಸಹಜವಾಗಿನ, ಕಾಡಲ್ಲಿ ಗೆಡ್ಡೆ ಗೆಣಸು ಅದ್ರ ಪಾರ್ಗದ್ ಬೆಳೆದಿರುತ್ತಲ್ವ, ಸಹಜವಾಗಿ ಇಸ್ ದ ರೈಟ್ ಆನ್ಸರ್. ಸಹಜವಾಗಿ ಬೆಳೆಯುವ ಗೆಡ್ಡೆ ಗೆಣಸುಗಳನ್ನು ಬೇಟೆಗೆ ಸಿಕ್ಕುವ ಮೃಗ ಪಕ್ಷಿಗಳನ್ನು ಅವಲಂಬಿಸಿದ್ದರು. ಮರದ ತೊಗಟೆಗಳಿಂದ ಎಲೆಗಳಿಂದ ಡ್ಯಾಶ್ ಕ್ರಮೇಣ, ತೊಗಟೆಗಳ ಎಲೆಗಳಿಂದ ಮೈ ಮುಚ್ಚಿಕೊಳ್ಳುತ್ತಿದ್ದರು, ಮೈ ಬಿಟ್ಟುಕೊಳ್ಳುತ್ತಿದ್ರು, ಮೈ ಪ್ರದರ್ಶಿಸುತ್ತಿದ್ರು, ಮೈ ತೊರೆದುಕೊಳ್ಳುತ್ತಿದ್ರು. ಇದು ಈಸಿ, ಇದು ಮೈ ಮುಚ್ಚಿಕೊಳ್ಳುತ್ತಿದ್ದರು ಇಸ್ದಾಗ ಇದಕ್ಕೆ ಮೈ ಮುಚ್ಚಿಕೊಳ್ಳುತ್ತಿದ್ರು. ಮೂರನೇದು, ಕ್ರಮೇಣ ಕೆಲವು ಮರದ ನಾರುಗಳಿಂದ ಊರಗದ ಹತ್ತಿಯಿಂದ ಬಟ್ಟೆ ಮಾಡುವುದನ್ನು ಡ್ಯಾಶ್ ನಂತರದ. ಇಲ್ಲಿ ನೋಡಿ, ಬಟ್ಟೆ ಮಾಡುವುದನ್ನು ನೋಡಿರಬಹುದು, ಕೇಳಿರಬಹುದು, ಮರೆತಿರಬಹುದು, ಕಲಿತಿರಬಹುದು. ಯಾವ ಕರೆಕ್ಟ್ ಆನ್ಸರು, ಬಟ್ಟೆ ಮಾಡುವುದನ್ನು ಕಲಿತಿರಬಹುದು. ಸಿ, ಯಾವಾಗ್ಲೂ ತಿಳ್ಕೊಬಿಳಿ, ಬಟ್ಟೆ ಮಾಡುವುದನ್ನು ಕಲಿತಿರಬಹುದು ಅಂದ್ರ ಅರ್ಥ ನೋಡಿರಬಹುದು, ನೋಡಕ್ ಸಾಧ್ಯನಾ ಆ ಟೈಮಲ್ಲಿ, ಕೇಳಿರಬಹುದು ಸಾಧ್ಯನಾ, ಮರೆತಿರಬಹುದು, ನೋ ಕಲಿತಿರಬಹುದು. ಬಟ್ಟೆ ಮಾಡುವುದನ್ನು ಕಲಿತಿರಬಹುದು, ನಂತರದ ದಿನಗಳಲ್ಲಿ ಡ್ಯಾಶ್ ಮಾಡತೊಡಗಿದಾಗ ನಾಗರಿಕತೆಯ ಅಂಕುರವೆನ್ನಬಹುದು. ಏನ್ ಮಾಡಿದ್ರು, ನಾಗರಿಕತೆ ಆಗ್ಬೇಕು ಅಂದ್ರೆ ವ್ಯವಹಾರ ಮಾಡಿದ್ರ, ವ್ಯವಸಾಯ ಮಾಡಿದ್ರ, ವ್ಯಾಪಾರ ಮಾಡಿದ್ರ, ಅಧ್ಯಯನ ಮಾಡಿದ್ರ. ವ್ಯವಸಾಯ ಫಸ್ಟ್, ವ್ಯವಸಾಯ ಮಾಡ್ತಾರೆ, ವ್ಯವಸಾಯ ಬೆಳೆ ಬಂದ್ಮೇಲೆ ವ್ಯಾಪಾರ ವ್ಯವಹಾರ ಎಲ್ಲ ಆಗುತ್ತೆ, ಆಮೇಲೆ ಅಧ್ಯಯನ ಅಲ್ವಾ. ಸೊ ಐದನೇದಕ್ಕೆ ವ್ಯವಸಾಯ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಹಿಂಗೆ ನೀವು ಇದನ್ನ ಮಾಡ್ಬೇಕು ಸ್ನೇಹಿತರೆ. ಸೊ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇದು ಯಾವ ಕಾಲದಲ್ಲಿ ಮಾತಾಡ್ತಾ ಇದೆ, ಒಂದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೆ, ಅಂಥದ್ದು ಕರೆಕ್ಟ್ ಆಗಿರ್ತಕ್ಕಂತ ವರ್ಡ್ ಗಳನ್ನ ನೀವು ಚೂಸ್ ಮಾಡ್ಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಮೂರನೇದಕ್ಕೆ ಮೈ ಮುಚ್ಚಿಕೊಳ್ಳುತ್ತಿರೋದು ಈಸಿ ಇತ್ತು. ಫೈನ್, ಇದಿಷ್ಟು ಇವತ್ತಿನ ಒಂದು ಮಿನಿ ಕ್ವಿಜ್ ಸ್ನೇಹಿತರೆ. ನಾನು ಮಿಸಲೇನಿಯಸ್ ಕ್ವಶನ್ಸ್ ನ ಜಾಸ್ತಿ ತಗೋತಾ ಇದ್ದೀನಿ, ಯಾಕಂದ್ರೆ ನಾನು ಆಲ್ರೆಡಿ ಚಾಪ್ಟರ್ ವೈಸ್ ಕ್ವಶನ್ ಮಾಡ್ಬಿಟ್ಟಿದ್ದೀನಿ. ಯಾವ್ದಾದ್ ಮಾಡಿದೀವಿ, ಅವ್ಯ ತದ್ದಿದಂತ ಕೃದಂತ ಆಗಿರ್ಬೋದು ಅಲ್ವಾ. ಅವ್ಯ ಸಪ್ರೇಟ್ ಮಾಡಿದ್ದೀನಿ, ತದ್ದಿದಂತ ಕೃದಂತ ಸಪ್ರೇಟ್ ಮಾಡಿದ್ದೀನಿ, ತದ್ದಿದಂತ ಕೃದಂತ ಓಕೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಡ್ತೀನಿ. ನುಡಿಗಟ್ಟು ಮಾಡಿದೀವಿ ಸಪ್ರೇಟ್ ವಿಡಿಯೋ, ಮತ್ತೆ ಗಾದೆಗಳ ಬಗ್ಗೆ ಮಾಡಿದೀವಿ ಸಪ್ರೇಟ್ ವಿಡಿಯೋ ಅಲ್ವಾ. ಇನ್ನೇನ್ ಮಾಡಿದೀವಿ, ವ್ಯಾಕರಣ, ವ್ಯಾಕರಣಗಳ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಒಂದು 7-8 ವಿಡಿಯೋಗಳು ಸೀರೀಸ್ ಮಾಡಿದೀವಿ. ಸೊ ಇದು ಬಿಟ್ಟು ಮಿಸಲೇನಿಯಸ್ ಅಂತ ಏನಿದ್ವು, ಸಮಾನಾರ್ಥಕ ಪದ, ವಿರುದ್ಧ ಪದ, ಅನ್ಯದೇಶೀಯ ಪದ, ತತ್ಸಮ ತದ್ಭವ ಕೂಡ ಒಂದು ಸಪ್ರೇಟ್ ವಿಡಿಯೋ ಮಾಡಿದೀವಿ. ಓಕೆ, ಸೊ ಇವೆಲ್ಲ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಸ್ನೇಹಿತರೆ, ದಯವಿಟ್ಟು ನೋಡಿ. ನೀವು ಎಕ್ಸಾಮ್ಗಿಂತ ಮುಂಚೆ ಇವೆಲ್ಲ ನೋಡ್ಕೊಂಡು ಹೋಗಿ, ನಿಮ್ಗೆ ಎಕ್ಸಾಮ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.